ಪರಾಶಕ್ತೈ ನಮಃ ಓಂ ವೀರ್ಯಂ ಪರಾಶಕ್ತೈ ನಮಃ ಓಂ ವೀರ್ಯಂ ಪರಾಶಕ್ತೈ ನಮಃ ಓಂ ವೀರ್ಯಂ ಪರಾಶಕ್ತೈ ನಮಃ ಕಳೆದಿರಿ ಸಮಯವ ಭಕ್ತಿಯ ಅರಸುತ್ತ
ahínco. ಹೃದಯದ ಅಪ್ಪಾಜಿ ನಂಬದಿದ್ದವರಿಗೂ
ಜೈ ಶ್ರೀ ಮಾತ ಜೈ ಜೈ ಶ್ರೀ ಮಾತ ಜೈ ಶ್ರೀ ಮಾತ ಜೈ ಜೈ ಶ್ರೀ ಮಾತ ಸಿಟ್ ಸ್ಟ್ರೈಟ್ ನೆಟ್ಗೆ ಕೂರು ಟೇಕ್ ಎ ಲಾಂಗ್ ಬ್ರೀತ್ ನಿಧಾನಕ್ಕೆ ಎರಡು ಸರಿ ಉಸಿರು ತಗೊಂಡು ನಿಧಾನಕ್ಕೆ ಎರಡು ಸರಿ ಉಸಿರು ಬಿಡು ತಾಯಿಗಳನ್ನ ಗುರು ಹಿರಿಯರನ್ನ ಸ್ಮರಣೆ ಮಾಡಿ ಅವರ ಆಶೀರ್ವಾದ ತಗೋಬೇಕು. ಎದುರುಗಡೆ ಅವರಿದ್ದಾಗ ಪ್ರತಿದಿನವೂ ಅದನ್ನು ಮಾಡಬೇಕು. ಯಾಕೆಂದರೆ ಆಶೀರ್ವಾದ ನಮ್ಮನ್ನು ಬಹಳ ದೂರ ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ. ಮೊದಲನೆಯ ಆಶೀರ್ವಾದ ಅಲ್ಲಿ, ಆಮೇಲೆ ಭಗವಂತನ ಆಶೀರ್ವಾದ. ನೆಟ್ಟಿಗೆ ಕೂತ್ಕೊಂಡು ತಂದೆ ತಾಯಿಗಳ ಸ್ಮರಣೆಯನ್ನು ಮಾಡಿ ಅವರ ಆಶೀರ್ವಾದ ತಗೋತಾ ಹೇಳು. ಓಂ ಮಾತೃಭ್ಯೋ ನಮಃ. ಪಿತೃಭ್ಯೋ ನಮಃ. ಪಿತೃಭ್ಯೋ ನಮಃ. ಗುರುಭ್ಯೋ ನಮಃ. ಗುರುಭ್ಯೋ ನಮಃ. ಆಚಾರೇಭ್ಯೋ ನಮಃ. ಆಚಾರೇಭ್ಯೋ ನಮಃ. ಆಮೇಲೆ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಬೇಕು. ನನ್ನ ಎಲ್ಲ ಕೆಲಸ ಕಾರ್ಯಗಳು ಯಾವುದೇ ವಿಘ್ನ ಇಲ್ಲದಂತೆ ನಿರ್ವಿಘ್ನವಾಗಿ ನಡೆಸ್ಕೊಡು ಅಂಥೇಳಿ ತಂದೆ ತಾಯಿಗಳಿಗೆ ಆಶೀರ್ವಾದ ತಗೊಂಡ್ಮೇಲೆ ಗಣಪತಿಯ ಪ್ರಾರ್ಥನೆ ಮಾಡಬೇಕು. ಹೇಳ್ಕೊಟ್ಟ ಮೇಲೆ ಹೇಳು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ಆಮೇಲೆ ಸೂರ್ಯನನ್ನ ಪ್ರಾರ್ಥನೆ ಮಾಡಬೇಕು. ವೇದ ಕಾಲದಲ್ಲಿ ಮೂರ್ತಿ ಪೂಜೆ ಇರಲಿಲ್ಲ. ಅವರು ಪಂಚಭೂತಗಳು ಪೃಥ್ವಿ
ಆಕಾಶ, ವಾಯು, ಅಗ್ನಿ, ಜಲ ಇದನ್ನು ಮಾತ್ರವೇ ಪೂಜೆ ಮಾಡ್ತಿದ್ರು. ಜೊತೆಗೆ ಸೂರ್ಯ, ಚಂದ್ರ, ನಕ್ಷತ್ರ, ಗ್ರಹಗಳನ್ನು ಪೂಜೆ ಮಾಡ್ತಾ ಇದ್ರು. ಸೂರ್ಯ ಪ್ರತ್ಯಕ್ಷ ದೇವತಾ, ನಮಗೆ ಪ್ರತ್ಯಕ್ಷವಾಗಿ ಕಾಣ್ತಕ್ಕಂತಹ ಭಗವಂತ ಯಾರಪ್ಪ ಅಂದರೆ ಸೂರ್ಯ. ಹಾಗಾಗಿ ನೆಟ್ಟಿಗೆ ಕೂತ್ಕೊ, ಸೂರ್ಯನನ್ನು ಪ್ರಾರ್ಥನೆ ಮಾಡು, ಹೇಳ್ಕೊಟ್ಮೇಲೆ ಹೇಳು. ಓಂ ನಮಃ ಸೂರ್ಯಾಯ ಶಾಂತಾಯ, ಓಂ ನಮಃ ಸೂರ್ಯಾಯ ಶಾಂತಾಯ, ಸರ್ವರೋಗ ನಿವಾರಿಣೇ, ಸರ್ವರೋಗ ನಿವಾರಿಣೇ, ಆಯುರಾರೋಗ್ಯ ಐಶ್ವರ್ಯಂ, ಆಯುರಾರೋಗ್ಯ ಐಶ್ವರ್ಯಂ, ದೇಹಿ ಮೇ ದೇಹಿ ಮೇ ದೇವ ದೇವ, ಜಗತ್ಪತಿ ಸೂರ್ಯ ಜಗತ್ಪತಿ ಸೂರ್ಯ, ಓಂ ನಮಃ ಸೂರ್ಯಾಯ ಶಾಂತಾಯ, ಓಂ ನಮಃ ಸೂರ್ಯಾಯ ಶಾಂತಾಯ, ಸರ್ವರೋಗ ನಿವಾರಿಣೇ, ಸರ್ವರೋಗ ನಿವಾರಿಣೇ, ಆಯುರಾರೋಗ್ಯ ಐಶ್ವರ್ಯಂ, ಆಯುರಾರೋಗ್ಯ ಐಶ್ವರ್ಯಂ, ದೇಹಿ ಮೇ ದೇಹಿ ಮೇ ದೇವ ದೇವ, ಜಗತ್ಪತಿ ಸೂರ್ಯ ಜಗತ್ಪತಿ ಸೂರ್ಯ, ಓಂ ನಮಃ ಸೂರ್ಯಾಯ ಶಾಂತಾಯ, ಓಂ ನಮಃ ಸೂರ್ಯಾಯ ಶಾಂತಾಯ, ಸರ್ವರೋಗ ನಿವಾರಿಣೇ, ಸರ್ವರೋಗ ನಿವಾರಿಣೇ, ಆಯುರಾರೋಗ್ಯ ಐಶ್ವರ್ಯಂ, ಆಯುರಾರೋಗ್ಯ ಐಶ್ವರ್ಯಂ, ದೇಹಿ ಮೇ ದೇಹಿ ಮೇ ದೇವ ದೇವ, ಜಗತ್ಪತಿ ಸೂರ್ಯ ಜಗತ್ಪತಿ ಸೂರ್ಯ. ಆಮೇಲೆ ಜಗನ್ಮಾತೆಯ ಸ್ಮರಣೆಯನ್ನು ಮಾಡಬೇಕು. ಬಂದ್ರೆ ಜೊತೆಲಿ ಹೇಳು. ಸರ್ವ ಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ, ಶರಣ್ಯೇ ತ್ರಯಂಬಕೇ ಗೌರೀ ನಾರಾಯಣಿ ನಮೋಸ್ತುತೇ. ಸೃಷ್ಟಿ ಸ್ಥಿತಿ ವಿನಾಶಾನಾಂ ಶಕ್ತಿಭೂತೆ ಸನಾತನೆ, ಗುಣಾಶ್ರಯೇ ಗುಣಮಯೇ ನಾರಾಯಣಿ ನಮೋಸ್ತುತೇ. ಶರಣಾಗತ ದೀನಾಥ ಪರಿತ್ರಾಣ ಪರಾಯಣೆ, ಸರ್ವಸ್ಯಾಪಿ ಹರೇ ದೇವಿ ನಾರಾಯಣಿ ನಮೋಸ್ತುತೇ. ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೇ, ಭಯೇಭ್ಯಸ್ತಾರಿನೋ ದೇವಿ ದುರ್ಗೇ ದೇವಿ ನಮೋಸ್ತುತೇ. ಅಮ್ಮ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ, ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ, ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶಾಂತಿರೂಪೇಣ ಸಂಸ್ಥಿತಾ, ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶ್ರದ್ಧಾರೂಪೇಣ ಸಂಸ್ಥಿತಾ, ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀರೂಪೇಣ ಸಂಸ್ಥಿತಾ, ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಚೇತನೇತ್ಯ ವಿಧೀಯತೆ, ನಮಸ್ತಸ್ಯೈ 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 ನಮೋ ನಮಃ. ನಮೋ ದೇವ್ಯೈ ಮಹಾದೇವ್ಯೈ ಶಿವಾಯೈ ಸತತಂ ನಮಃ. ನಮಃ ಪ್ರಕೃತ್ಯೈ ಭದ್ರಾಯೈ ನಿಯತಾ ಪ್ರಣತಾಸ್ಮತಾ. ಆಮೇಲೆ ಮಹಾಲಕ್ಷ್ಮಿಯನ್ನು ಸ್ಮರಣೆ ಮಾಡಬೇಕು. ಯಾಕೆ ಲಕ್ಷ್ಮಿಯ ಸ್ಮರಣೆ ಅಂದರೆ, ನಾವು ಭೂಮಿಗೆ ಬರುವಾಗ ನಮ್ಮ ಪ್ರಾರಬ್ಧಕ್ಕನುಸಾರವಾಗಿ ಆ ಬ್ರಹ್ಮ ನಮ್ಮ ಹಣೆಯ ಬರಹವನ್ನು ಬರೆದು ಕಳಿಸಿರ್ತಾನೆ. ವಿಧಿಲಿ ಅದು ಬ್ರಹ್ಮ ಬರೆದು ಕಳಿಸಿರ್ತಕ್ಕಂಥ ಹಣೆಯ ಬರಹ. ಆ ಹಣೆಯ ಬರಹವನ್ನು ಅಳಿಸಿ ಸಕಲ ಭಾಗ್ಯವನ್ನು ಸೂಚಿಸುವ ರೇಖೆಯನ್ನು ಬರೆಯುವ ಶಕ್ತಿ ಇರೋದು ಒಬ್ಬರಿಗೆ ಮಾತ್ರ, ಅದು ಲಕ್ಷ್ಮಿಗೆ ಮಾತ್ರ. ಹಾಗೆ ಲಕ್ಷ್ಮಿಯ ಸ್ಮರಣೆ ಅತ್ಯಂತ ಶ್ರೇಷ್ಠವಾದದ್ದು. ನಮ್ಮ ಜೀವನದ ಗತಿಯನ್ನೇ ಬದಲಾಯಿಸುತ್ತೆ.
ಹಾಗಾಗಿ ನೆಟ್ಟಿಗೆ ಕೂತ್ಕೊಂಡು ಲಕ್ಷ್ಮಿಯ ಸ್ಮರಣೆಯನ್ನು ಮಾಡ್ತಾ ಬಂದ್ರೆ ನನ್ನ ಜೊತೆಯಲ್ಲಿ ಹೇಳು, ನಮಸ್ತೆ ಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೇ ಶಂಖ ಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೇ. ನಮಸ್ತೆ ಗರುಡಾರೂಢೇ ಕೋಲಾಸುರ ಭಯಂಕರಿ ಸರ್ವ ಪಾಪ ಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೇ. ಸರ್ವಜ್ಞೇ ಸರ್ವ ವರದೆ ಸರ್ವ ದುಷ್ಟ ಭಯಂಕರಿ ಸರ್ವ ದುಃಖ ಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೇ. ಸಿದ್ಧಿ ಬುದ್ಧಿ ಪ್ರದೇ ದೇವಿ ಭಕ್ತಿ ಮುಕ್ತಿ ಪ್ರದಾಯಿನಿ ಮಂತ್ರ ಮೂರ್ತೆ ಸದಾ ದೇವಿ ಮಹಾಲಕ್ಷ್ಮೀ ನಮೋಸ್ತುತೇ. ಆದ್ಯಂತರಹಿತೇ ದೇವಿ ಆದಿಶಕ್ತಿ ಮಹೇಶ್ವರಿ ಯೋಗಾಗ್ನೇ ಯೋಗ ಸಂಭೂತೆ ಮಹಾಲಕ್ಷ್ಮೀ ನಮೋಸ್ತುತೇ. ಸ್ಥೂಲ ಸೂಕ್ಷ್ಮ ಮಹಾರೌದ್ರೇ ಮಹಾಶಕ್ತಿ ಮಹೋದರೆ ಮಹಾಪಾಪ ಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೇ. ಪದ್ಮಾಸನ ಸ್ಥಿತೇ ದೇವಿ ಪರಬ್ರಹ್ಮಸ್ವರೂಪಿಣಿ ಪರಮೇಶಿ ಜಗನ್ಮಾತ ಮಹಾಲಕ್ಷ್ಮೀ ನಮೋಸ್ತುತೇ. ಶ್ವೇತಾಂಬರಧರೇ ದೇವಿ ನಾನಾಲಂಕಾರ ಭೂಷಿತೇ ಜಗಸ್ಥಿತೇ ಜಗನ್ಮಾತ ಮಹಾಲಕ್ಷ್ಮೀ ನಮೋಸ್ತುತೇ. ಮಹಾಲಕ್ಷ್ಮಾಷ್ಟಕ ಸ್ತೋತ್ರಂ ಯಃ ಪಠೇತ್ ಭಕ್ತಿಮಾನ್ಯರಃ ಸರ್ವಸಿದ್ಧಿ ಮಮಾಪ್ಯೋತಿ ರಾಜ್ಯಂ ಪ್ರಾಪ್ನೋತಿ ಸರ್ವದಾ ಏಕಕಾಲೇ ಪಠೇ ನಿತ್ಯಂ ಮಹಾಪಾಪ ವಿನಾಶನಂ ದ್ವಿಕಾಲಂ ಯಃ ಪಠೇ ನಿತ್ಯಂ ಧನಧಾನ್ಯ ಸಮನ್ವಿತಃ ತ್ರಿಕಾಲಂ ಯಃ ಪಠೇ ನಿತ್ಯಂ ಮಹಾಶತ್ರು ವಿನಾಶನಂ. ಮಹಾಲಕ್ಷ್ಮೀರ್ಭವೇ ನಿತ್ಯಂ ಪ್ರಸನ್ನ ವರದಾ ಶುಭೋ. ಮಹಾಲಕ್ಷ್ಮಿಯನ್ನ ಏನಂತ ಪ್ರಾರ್ಥನೆ ಮಾಡಬೇಕು? ಅಮ್ಮ, ನೀನು ಸರ್ವ ಮಾಂಗಲ್ಯಯುತಿಯಾಗಿ ನನ್ನ ಮನೆಯಲ್ಲಿ ಇದ್ದುಬಿಡು ಅನ್ನುವ ಪ್ರಾರ್ಥನೆ ಅತ್ಯಂತ ಶ್ರೇಷ್ಠವಾದದ್ದು. ಶ್ರೀ ಸೂಕ್ತದಲ್ಲಿ ಹೇಳ್ತಕ್ಕಂಥದ್ದು ಹೇಳ್ಕೊಟ್ಮೇಲೆ ಹೇಳು, ಲಕ್ಷ್ಮೀಂ ದಿವ್ಯೈ ಗಜೇಂದ್ರೈ ಮಣಿಗಣ ಖಚಿತೈ ಸ್ನಾಪಿತ ಹೇಮ ಕುಂಭೈಃ ನಿತ್ಯಂ ಸಾ ಪದ್ಮಹಸ್ತ ತೋರಿಸ್ಕೋ. ಮಮ ವಸತು ಗೃಹೇ ಸರ್ವ ಮಾಂಗಲ್ಯಯುಕ್ತ ಲಕ್ಷ್ಮೀಂ ದಿವ್ಯೈ ಗಜೇಂದ್ರೈ ಮಣಿಗಣ ಖಚಿತೈ ಸ್ನಾಪಿತ ಹೇಮ ಕುಂಭೈಃ ನಿತ್ಯಂ ಸಾ ಪದ್ಮಹಸ್ತ ಮಮ ವಸತು ಗೃಹೇ ಸರ್ವ ಮಾಂಗಲ್ಯಯುಕ್ತ. ಅಮ್ಮ ಮಹಾಲಕ್ಷ್ಮೀ ಲಕ್ಷ್ಮೀಂ ದಿವ್ಯೈ ಗಜೇಂದ್ರೈ ಮಣಿಗಣ ಖಚಿತೈ ಸ್ನಾಪಿತ ಹೇಮ ಕುಂಭೈಃ ನಿತ್ಯಂ ಸಾ ಪದ್ಮಹಸ್ತ ಮಮ ವಸತು ಗೃಹೇ ಸರ್ವ ಮಾಂಗಲ್ಯಯುಕ್ತ. ಮತ್ತಿನ್ನೇನನ್ನ ಕೇಳ್ಕೋಬೇಕು ಲಕ್ಷ್ಮಿಯನ್ನ ಅನ್ನೋದನ್ನ ಅಥರ್ವಣ ವೇದದ ಋಷಿಗಳು ನಮಗೆ ಹೇಳ್ಕೊಟ್ಟಿದ್ದಾರೆ. ನಾಲ್ಕನ್ನ ಕೇಳ್ಕೊಂಡಿದ್ದಾರೆ. ಸುವರ್ಣ ವೃಷ್ಟಿಂ ಕುರುಮೇ ಗೃಹೇ ಶ್ರೀಹಿ ಸುಧಾನ್ಯ ವೃದ್ಧಿಂ ಕುರುಮೇ ಗೃಹೇ ಶ್ರೀಹಿ ಕಲ್ಯಾಣ ವೃದ್ಧಿಂ ಕುರುಮೇ ಗೃಹೇ ಶ್ರೀಹಿ ವಿಭೂತಿ ವೃದ್ಧಿಂ ಕುರುಮೇ ಗೃಹೇ ಶ್ರೀಹಿ. ಶ್ರೀಹಿ ಅನ್ನೋದು ಲಕ್ಷ್ಮಿಯ ಬೀಜಾಕ್ಷರ. ಬಂದ್ರೆ ಜೊತೆಯಲ್ಲಿ ಹೇಳು, ಓಂ ಅಮೃತ ಹಸ್ತಾಯ ವಿದ್ಮಹೇ ಮಹಾಶಕ್ತಿ ನೇತ್ರಾಯ ಧೀಮಹಿ ತನ್ನೋ ಅಪ್ಪಾಜಿ ಪ್ರಚೋದಯಾತ್.
ಶ್ರೀ ವಿರಜಾನಂದ ಸರಸ್ವತಿ ಮಹಾರಾಜರು ನಮಗೆ ಕೊಟ್ಟಿದ್ದು ಮೂರು ಜನನ್ನ, ಒಂದು ರಾಮಕೃಷ್ಣ ಪರಮಹಂಸರು, ಎರಡು ಶ್ರೀಮಾತೆ ಶಾರದಾ ದೇವಿ, ಮೂರು ಸ್ವಾಮಿ ವಿವೇಕಾನಂದ ದಿವ್ಯತ್ರಯರು. ಅವರು ಸ್ಮರಣೆ ಮಾಡಬೇಕು. ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮ ಸ್ವರೂಪಿಣೇ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಶ್ರೀಮಾತೆ ಶಾರದಾ ದೇವಿಯ ಚರಣಾರವಿಂದಕ್ಕೆ. ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತತಾ ಪವಿತ್ರತಾ ಸ್ವರೂಪಿಣ್ಯೇ ತಸ್ಮೈ ಕುರ್ಮೋ ನಮೋ ನಮಃ. ಸ್ವಾಮಿ ವಿವೇಕಾನಂದರು, ನಮಃ ಶ್ರೀಯತಿ ರಾಜಾಯ ವಿವೇಕಾನಂದ ಸೂರಯೇ ಸಚ್ಚಿತ್ಸುಖ ಸ್ವರೂಪಾಯ ಸ್ವಾಮಿನಿ ತಾಪಹಾರಿಣಿ. ಕಳೆದ ಸುಮಾರು 25 ವರ್ಷಗಳ ಆಧ್ಯಾತ್ಮಿಕ ಸಾಧನೆಯ ನಂತರ ಬ್ಯಾಂಕಿನಿಂದ ನಿವೃತ್ತಿ ಪಡೆದ ಮೇಲೆ ನಾನು ಅದನ್ನು ಯಾವಾಗಲೂ ಹೇಳ್ತಿರ್ತೀನಿ, ನಾನು ಗಂಟೆ ಹೊಡ್ಕೊಂಡು ಮಂತ್ರ ಹೇಳಿಕೊಂಡು ಬಂದ ಪೂಜಾರಿ ಅಲ್ಲ. ನಾನು ಬ್ಯಾಂಕಲ್ಲಿ ಡೆಪ್ಟಿ ರೀಜನಲ್ ಮ್ಯಾನೇಜರಾಗಿ ರಿಟೈರ್ ಆಗಿದ್ದು ಕರೆಕ್ಟಾಗಿ 5 ವರ್ಷ. ನವಂಬರ್ ಬಂದು 5 ತುಂಬತ್ತೆ ಮಡಿಕೇರಿನಲ್ಲಿ ನನ್ನ ಲಾಸ್ಟ್ ಸರ್ವಿಸಸ್. ಯಾಕೆ ಇದನ್ನು ಹೇಳ್ತಾನೆ ಇರ್ತೀನಿ ಅಂತಂದರೆ, ನಮಗೊಂದು ಕಲ್ಪನೆ ಏನಂದಿದೆ ಅಂದರೆ ಭಗವಂತ ಅಂದರೆ ಅದು ವಿರಕ್ತರಿಗೆ, ಸನ್ಯಾಸಿಗಳಿಗೆ, ಹಿಮಾಲಯದಲ್ಲಿರೋರಿಗೆ, ನಮ್ಮಂಥವ್ರಿಗೆ ಅಲ್ಲ ಅನ್ನೋದು ಬಂದುಬಿಟ್ಟಿದೆ. ಅದರದ್ದು ಹಾಗಲ್ಲ. ನಮ್ಮ ಪರಮ ಪೂಜ್ಯ ವಿರಜಾನಂದ ಸ್ವಾಮಿ ಸರಸ್ವತಿ ಮಹಾರಾಜರ ಅನುಗ್ರಹ ಆದಮೇಲೆ ನನಗಿನ್ನೂ 10 ವರ್ಷ ಸರ್ವಿಸ್ ಇತ್ತು. ಆವಾಗ ಅವರನ್ನು ಕೇಳಿದೆ, ನಾನು ಪೂರ್ಣವಾಗಿ ಅಧ್ಯಾತ್ಮಕದಲ್ಲಿ ತೊಡಗಬೇಕು ಅಂತ ಆಸಕ್ತಿ ಇದೆ, ಹಾಗಾಗಿ ನಾನು ರಿಸೈನ್ ಮಾಡಿಬಿಡ್ತೀನಿ ಅಂತ. ಅವರು ಒಂದು ಮಾತು ಹೇಳಿದ್ರು, ನಿನಗೆ ಕಪಾಲ ಕೊಡಿತೀನಿ ಅಂದರು. ನಾವು ಗುರುಗಳೇ ಅಂತಿತ್ತಿಲ್ಲ ಸ್ವಾಮೀಜಿ ಅಂತಿದ್ದು. ಯಾಕೆ ಸ್ವಾಮೀಜಿ ಅಂದೆ? ನನ್ನ ಉದ್ದೇಶ ನಾಗೇಂದ್ರ, ನೀನು ನನ್ನ ಸನ್ಯಾಸಿ ಮಾಡೋದಲ್ಲ. ನೀನು ಅಪ್ ಟು ದ ಲಾಸ್ಟ್ ಡೇ ಯು ಹ್ಯಾವ್ ಟು ವರ್ಕ್. ನಾನು ಜಗತ್ತಿಗೆ ತೋರಿಸ್ಬೇಕು ಅಂತ ನನ್ನ ಜೀವನದ ಮಹದಾಸೆ. ಭಗವಂತ ಕೇವಲ ವಿರಕ್ತರಿಗೆ, ಸನ್ಯಾಸಿಗಳಿಗೆ, ಹಿಮಾಲಯದವ್ರಿಗಿಲ್ಲ, ಒಬ್ಬ ಸಾಮಾನ್ಯ ಮನುಷ್ಯನೂ ಕೂಡ, ಒಬ್ಬ ವರ್ಕಿಂಗ್ ಮ್ಯಾನ್ ಆ್ಯಂಡ್ ವುಮನ್ ಗುಣ ಅವರು ಕೂಡ ದೆ ಕೆನ್ ಆಲ್ಸೋ ರೀಚ್ ದ ಗಾಡ್ ಅನ್ನೋದನ್ನು ನಾನು ತೋರಿಸ್ಬೇಕು ಅನ್ನೋದು ನನ್ನ ಬಹಳ ದಿನದ ಅಪೇಕ್ಷೆ. ಹಾಗಾಗಿ ನೀನು ಯಾವುದೇ ಕಾರಣಕ್ಕೂ ನಾನು ಜೀವಂತ ಇರುವಾಗಲಿ, ನಾನು ಈ ದೇಹ ಬಿಟ್ಟಮೇಲೆ ಹೋದ ಮೇಲೂ ನೀನು ಲಾಸ್ಟ್ ಡೇವರೆಗೂ ಸರ್ವಿಸ್ ಮಾಡಬೇಕು. ನೀವು ಮಾಡ್ತಾ ಮಾಡ್ತಾ ಈ ಸಾಧನೆಯನ್ನು ಮಾಡಬೇಕೇ ಹೊರತು ಎಲ್ಲವನ್ನು ಬಿಟ್ಟು ಮತ್ತೆ ಅದೇ ಥರ ತೋರ್ಸೋಕ್ಕೆ ಪ್ರಪಂಚಕ್ಕೆ ನನಗೆ ಇಷ್ಟ ಇಲ್ಲ ಅಂಥೇಳಿ, ಹಾಗಾಗಿ ಕೊನೆಯ ದಿನದವರೆಗೂ ನನ್ನನ್ನು ಅವರು ರಿಸೈನ್ ಮಾಡೋಕ್ಕೆ ಬಿಡಲಿಲ್ಲ. ಅದರಿಂದ ಭಗವಂತ ನಮಗನ್ನಿಸ್ಬಿಟ್ಟಿದೆ ಕೇವಲ ಸನ್ಯಾಸಿಗಳಿಗೆ, ವಿರಕ್ತರಿಗೆ ಮತ್ತು ಹಿಮಾಲಯಕ್ಕೆ ಹೋದವ್ರಿಗೆ, ಎಲ್ಲ ಬಿಟ್ಟೋರಿಗೆ ಅಂತ. ಆದರೆ ವಾಸ್ತವಾದ ಸತ್ಯ ಅದಲ್ಲವೇ ಅಲ್ಲ. ವಾಸ್ತವಾದ ಸತ್ಯ, ನಾವು ಏನನ್ನು ಮಾಡ್ತಿರ್ತೀವಿ ಆ ಕೆಲಸವನ್ನು ಮಾಡ್ತಾ ಹೋಗ್ತಾನೆ ಭಗವಂತನನ್ನು ಕಾಣ್ತಕ್ಕಂಥದ್ದೇ ಶ್ರೇಷ್ಠವಾದದ್ದು
ಅಂತ ನಾನಲ್ಲ ಹೇಳಿದ್ದು, ಶ್ರೀಕೃಷ್ಣ ಪರಮಾತ್ಮ. ಅರ್ಜುನ ಬಿಲ್ಲು ಬಾಣಗಳನ್ನೆಲ್ಲ ಕೆಳಕ್ಕೆ ಹಾಕ್ಬಿಟ್ಟು ಕೈ ಕೊಟ್ಕೊಂಡು ಕೂತ್ಕೊಂಡ್ಬಿಟ್ಟ, ನಾನು ಯುದ್ಧ ಮಾಡಲ್ಲ ಕೃಷ್ಣ ಅಂತ. ಆಗ ಕೃಷ್ಣ, ಅವನು ಪರಮಜ್ಞಾನಿ, ಶ್ರೀಕೃಷ್ಣ ದೇವರು, ಅವನು ಹೇಳಬೇಕಾಗಿತ್ತು ಅರ್ಜುನನಿಗೆ, ಅರ್ಜುನ ವೆರಿ ಗುಡ್ ಬಾಯ್, ನಿನ್ನ ನಿರ್ಧಾರ ಕರೆಕ್ಟಾಗಿದೆ, ಅಟ್ ಲೀಸ್ಟ್ ನೌ ಯು ಹ್ಯಾವ್ ರಿಯಲೈಸ್ಡ್, ವಾಹ್ ಒಳ್ಳೆ ಕೆಲಸ ಮಾಡಿದೆ, ಈಗ ಅರ್ಥ ಆಯ್ತಾ ಈ ಪ್ರಪಂಚ ಇಷ್ಟೇನೆ ಅಂತ, ವೆರಿ ಗುಡ್ ವೆರಿ ಗುಡ್, ಬಾ ಹಿಮಾಲಯಕ್ಕೆ ಕರ್ಕೊಂಡು ಹೋಗೋ, ಕರ್ಕೊಂಡು ಹೋಗಿ ನಿಂಗೆ ತಪಸ್ಸು ಹೇಳ್ಕೊಡ್ತೀನಿ ಅಂತ ಹೇಳಬೇಕಾಗಿತ್ತು ಕೃಷ್ಣ. ಆದ್ರೆ ಹಾಗೆ ಹೇಳದ್ನ, ಹಾಗೆ ಹೇಳಲಿಲ್ಲ. ಏನು ಹೇಳ್ದ? 700 ಶ್ಲೋಕಗಳನ್ನು ಹೇಳ್ದ. ಯಾಕೆ ಹೇಳ್ದ? ಬಿಸಾಕ ಕೇಳಿಲ್ಲ, ಬಿಸಾಕಿದ್ದ ಬಿಲ್ಲು ಬಾಣನ ಎತ್ಕೋ ಹೊಡಿ ಅಂತ ಹೇಳಕ್ಕೆ 700 ಶ್ಲೋಕಗಳೇ ಹೊರತು ಬಿಸಾಕ ಕೇಳಿಲ್ಲ. ಇಡೀ ಭಗವದ್ಗೀತೆಯ ಸಾರ, ನಿನ್ನ ಕರ್ತವ್ಯವನ್ನು ನೀನು ಮಾಡು. ಇಡೀ ನಮ್ಮ ಇಡೀ ಭಾರತೀಯ ಪರಂಪರೆ ಹೇಳುವುದಷ್ಟೇ, ನಿನ್ನ ಕಾರ್ಯವನ್ನು ನೀ ಮಾಡು. ಇಡೀ ಭಗವದ್ಗೀತೆಯಲ್ಲಿ ಕೊನೆಯಲ್ಲಿ ಹೇಳ್ತಾನೆ ಕೃಷ್ಣ, ಒಂದೇ ಒಂದು ಮಾತನ್ನು ಸೇರಿಸ್ತಾನೆ, ನಿನ್ನ ಕಾರ್ಯವನ್ನು ನೀ ಮಾಡು. ಅದು ಹೇಗೆ ಮಾಡಬೇಕು? ಒಂದೇ ಪದದಲ್ಲಿ ಹೇಳ್ಬಿಡ್ತಾನೆ, ಮಮನು ಸ್ಮರ, ನನ್ನ ಸ್ಮರಣೆಯಲ್ಲಿ ಮಾಡು ಅಷ್ಟೇ. ನೀನು ಏನಿರ್ತೀಯ ಎಲ್ಲಿರ್ತೀಯ ಅದು ನಿನ್ನ ಪ್ರಾರಬ್ಧಕ್ಕನುಸಾರವಾಗಿ ನೀನು ಅಲ್ಲೇ ಇರಬೇಕು. ಒಬ್ಬರಿಗೆ ಬ್ಯಾಂಕಲ್ಲಿ ಕೆಲಸದಲ್ಲಿ ಇರ್ಬೋದು, ಇನ್ನೊಬ್ಬರಿಗೆ ಚರಂಡಿ ಕಸ ಗುಡಿಸೋದ್ ಕೆಲಸ ಇರ್ಬೋದು, ಇನ್ನೊಬ್ಬರಿಗೆ ಮತ್ತೊಂದು ಇರ್ಬೋದು, ಅದು ಅಥವಾ ಒಬ್ಬ ಗೃಹಿಣಿ ಆಗಿರ್ಬಹುದು, ಒಬ್ಬರು IT ಕಂಪ್ನಿಯಲ್ಲಿ ಕೆಲಸ ಮಾಡ್ಬೋದು, ಅದು ಅವರವರಿಗೆ ಸೇರಿದ್ದು. ಆದರೆ ಅದನ್ನೆಲ್ಲ ಬಿಡು ಅಂತ ಎಲ್ಲೂ ನಮ್ಮಲ್ಲಿ ಹೇಳಲೇ ಇಲ್ಲ. ನಮ್ಮಲ್ಲಿ ಹೇಳಿದ್ದಿಷ್ಟೇ, ನಿನ್ನ ಕರ್ತವ್ಯವನ್ನು ಸರಿಯಾಗಿ ಮಾಡು ಅಂತಲೇ ಹೇಳಿದ್ದು. ಎಲ್ಲೂ ಕೂಡ ನಿಮ್ಮ ಎಸ್ಕೇಪಿಸಂ ಬರಲೇ ಇಲ್ಲ ನಮ್ಮ ಭಾರತೀಯ ಪರಂಪರೆಯಲ್ಲಿ, ಬಿಟ್ಟು ಹೋಗು ಅಂತ ಎಲ್ಲೂ ಹೇಳಲೇ ಇಲ್ಲ. ದಿನ ಬೆಳಗಾದ್ರೆ ನಾವು ಹೇಳ್ತೀವಿ, ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರ ಶಾರ್ಧೂಲ ಕರ್ತವ್ಯಂ ದೈವ ಮಾನಿಕಂ. ವೆಂಕಟೇಶ್ವರನ ಎಪ್ಸಕ್ಕೆ ನಾವು ದೇವಸ್ಥಾನದಲ್ಲ ಎಲ್ಲರೂ ಹಾಕಿರ್ತೀವಿ. ಯಾವ ವೆಂಕಟೇಶ್ವರ? ಅವನು ಹೇಳಬೇಕಾಗಿಲ್ಲ, ಅವನು ಮಳಗೇ ಇಲ್ಲ, ಅವನು ಮಲಗಿದ್ರೆ ನಾವ್ಯಾರು ಏಳೇ ಇರಲ್ಲ. ಎಲ್ಲಿ ಅದನ್ನು ಕೇಳಿ ನಾವು, ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ, ಏಳು ಒಳಗಡೆ ಇರುವ ಚೈತನ್ಯ ಮಲಗಿದೆಯಲ್ಲ, 7 ಗಂಟೆ ಆಯಿತು ಹೇಳು, ಯಾತಿ ಕೇಳಬೇಕು? ಕರ್ತವ್ಯಂ ದೈವ ಮಾನಿಕಂ, ಅಂಡರ್ಲೈನ್ ಮಾಡಬೇಕಾದ ಈ ಪದಗಳನ್ನು, ಕರ್ತವ್ಯಂ ದೈವ ಮಾನಿಕಂ, ಕರ್ತವ್ಯವೇ ದೈವ, ಅದನ್ನು ಮಾಡು ಕೇಳು ಅಂತ ಇಲ್ಲಿ ಎಬ್ಬಿಸ್ತಾ ಇರೋದು ಈ ಚೈತನ್ಯವನ್ನು. ಯಾಕೆಂದ್ರೆ ಅದು ಮಲಗಿರುತ್ತೆ ಬೆಳಗ್ಗೆ 10 ಗಂಟೆ ಆದ್ರೂ, ಅದನ್ನ ಎಬ್ಸಕ್ಕೆ ಹೇಳು, ನಿನ್ನ ಕೆಲಸ ಮಾಡಿ ಹೋಗು ಅಂತ, ಕೈ ಮುಗಿ ಅಂತ ಹೇಳಿಲ್ಲ, ಗಂಟೆ ಹೊಡಿ ಅಂತ ಹೇಳಿಲ್ಲ. ಕರ್ತವ್ಯಂ ದೈವ ಮಾನಿಕಂ, ಎಲ್ಲ ಪರಂಪರೆ ಬರುವುದಷ್ಟೇ, ಕರ್ತವ್ಯವೇ ದೈವ, ಆ ಕರ್ತವ್ಯವನ್ನು ನೀ ಮಾಡ್ತಾ ಹೋಗು. ಎಲ್ಲೂ ಕೂಡ ನಮ್ಮ ಪರಂಪರೆಯಲ್ಲಿ ಎಸ್ಕೇಪಿಸಮ್ ಹೇಳಲೇ ಇಲ್ಲ, ಪರವಾಗಿಲ್ಲ ಬಿಡು ಅಂತ ಎಲ್ಲೂ ಹೇಳಲ್ಲ. ನಿನ್ನ ಕೆಲಸ ನೀ ಮಾಡು, ಮೊದಲು ನಿನ್ನ ಕೆಲಸ ಮಾಡು, ಕಾಯಕವೇ ಇಲ್ಲ ಸಂದರ್ಭನೇ ಒಬ್ಬ ಸಣ್ಣವ್ರು ಬಂದವರು. ಯು ಹ್ಯಾವ್ ಟು ಡೂ ಯುವರ್ ಡ್ಯೂಟಿ ಅಂಡ್ ಫೈಂಡ್ ದ ಡಿವೈನ್ ದೇರ್, ಯು ಕ್ಯಾನ್ ನಾಟ್ ಫೈಂಡ್ ದ ಗಾಡ್ ಎಲ್ಸ್ವೇರ್ ಅಲ್ಲ. ಹಾಗಾಗಿ ದೈವಿಕತೆಯ ಭಗವತ್ ಈ ಭಗವತ್ ಚಿಂತನೆ ಮತ್ತು ನಮ್ಮ ಆಧ್ಯಾತ್ಮಿಕತೆಯಲ್ಲಿ ಎಲ್ಲ ಬಿಟ್ಟೋಗೋದಲ್ಲ, ಎಲ್ಲದರೊಳಗಿದ್ದು ಎಲ್ಲದರೊಳಗಿದ್ದು ಎಲ್ಲವನ್ನ ಮಾಡುತ್ತಾ ಆ ಆತ್ಯಂತಿಕ ಸತ್ಯವನ್ನು ಸೇರ್ತಕ್ಕಂಥದ್ದಷ್ಟೇ. ಇದನ್ನೇ ನಮ್ಮ ಇಡೀ ಪರಂಪರೆ ಹೇಳಿದ್ದು. ಆದರೆ ಒಂದು ಕಡೆ ಹೇಳ್ತಾರೆ, ತ್ಯಾಗೇ ನೈಕೆ ಅಮೃತತ್ವ ಮಾನುಷು, ತ್ಯಾಗ ಮಾಡು ಅಂತ. ಏನು ತ್ಯಾಗ ಮಾಡಬೇಕು? ಗಂಡನ ತ್ಯಾಗ ಮಾಡಬೇಕಾ? ಹೆಂಡತಿ ತ್ಯಾಗ ಮಾಡಬೇಕಾ? ಮನೆ ಮಠಗಳನ್ನು ತ್ಯಾಗ ಮಾಡಬೇಕಾ? ಇರು ಕೆಲಸನ ಬಿಟ್ಟು ಹೋಗ್ಬೇಕಾ? ಅದನ್ಯಾವುದು ಹೇಳಿಲ್ಲ. ತ್ಯಾಗವನ್ನು ಮಾಡು. ಏನ್ ತ್ಯಾಗ? ನಾನು ನನ್ನದು ಎನ್ನುವ ಭಾವನೆಗಳನ್ನಷ್ಟೇ ತ್ಯಾಗ ಮಾಡು ಅಂತ ಹೇಳಿದ್ರು. ಅದನ್ನ ಅಹಂಕಾರ ಮಮಕಾರ ಅಂತ ಹೇಳಿದ್ರು. ಇವನ್ನ ತ್ಯಾಗ ಮಾಡು ಅಂತ ಹೇಳಿದ್ರೆ ಹೊರತು ನೀನೆಲ್ಲೂ ಇರಬೇಡ ಅಂತ ನಮ್ಮ ಪರಂಪರೆ ಬೋಧಿಸಿದು. ನಮ್ಮ ಉಪನಿಷತ್ ಹೇಳುದು ಅಷ್ಟೇ, ನೀನೇನನ್ನು ಅನುಭವಿಸ್ಬೇಡ ಅಂತದ್ ಹೇಳಲ್ಲ, ಆದ್ರೆ ಅನುಭವಿಸುವುದಕ್ಕೆ ಮುಂಚೆ ಅದನ್ನ ತಿಳ್ಕೊಂಡು ಅನುಭವಿಸು ಅಂತ ಹೇಳುತ್ತೆ. ಅದೇ ಉಪನಿಷತ್ತಿನ ಶ್ರೇಷ್ಠತೆ. ನಿನ್ ಪ್ರಾರಬ್ಧದಲ್ಲಿ 10 ಅಂತಸ್ತಿನ ಮನೆಯಲ್ಲಿದ್ದು, ನಿನ್ ಮನೆ ಸುತ್ತ 10 ಕಾರಿದ್ದು, ನೀನ್ 10 ಇಂಡಸ್ಟ್ರಿಯ ಓನರ್ ಆಗಿದ್ದು, ಎಂಜಾಯ್ ಇಟ್ ಅಂತ ಹೇಳತ್ತೆ, ಬಿಟ್ಬಾ ಅಂತ ಹೇಳಲ್ಲ, ಆದ್ರೆ ಒಂದು ಮಾತನ್ನ ಸೂಚನೆ ಕೊಡುತ್ತೆ,
ಇದನ್ನ ಅನುಭವಿಸುವಾಗ ನಿನಗೆ ಗೊತ್ತಿರಲಿ, ಇದು ನನ್ನದಲ್ಲ, ಹೇ ಭಗವಂತ ಇನ್ನು ನಿನ್ನ ಪ್ರಸಾದ ಅಂತ ಅನುಭವಿಸು ಅಂತ ಹೇಳತ್ತೆ ಹೊರತು ಬಿಟ್ಟು ಬಾ ಅಂತ ಎಲ್ಲೂ ಹೇಳಲ್ಲ. ನಮ್ಮ ಯಾವುದೇ ಶಾಸ್ತ್ರದ ಯಾವುದೇ ಗ್ರಂಥದ ಯಾವುದೇ ಮಹಾಪುರುಷದ ಈ ಮಾತನ್ನೆಲ್ಲೂ ಹೇಳಿಲ್ಲ. ಹೇಳುವುದಿಷ್ಟೇ, ಕರ್ತವ್ಯಂ ದೈವಮಾನಿಕಂ. ಕರ್ತವ್ಯವನ್ನು ಮಾಡ್ತಾ ಮಾಡ್ತವೆ ಭಗವಂತನ ಕಡೆ ಹೋಗುವುದು ನಮ್ಮ ಪರಂಪರೆಯ ಹೊರತು ಎಲ್ಲವನ್ನ ಬಿಟ್ಟು ಹೋಗಲ್ಲ. ಬಿಟ್ಟು ಹೋದವರಿಗೆ ನಿಜವಾಗಿ ಭಗವಂತ ಸಿಗೋದೂ ಇಲ್ಲ, ಬಿಟ್ಟು ಹೋದವರಿಗೆ ಖಂಡಿತ ಭಗವಂತ ಸಿಗಲ್ಲ. ಇಲ್ಲಿದ್ಕೋಬೇಕು, ಹೋರಾಡಬೇಕು, ಆಗ್ಲೇ ಸಿಗ್ತಕ್ಕಂಥದ್ದು. ಕಳೆದ 25 ವರ್ಷಗಳ ಸಾಧನೆಯ ನಂತರ ಮನಸ್ಸಿಗೆ ಒಂದು ಗೋಚರಿಸ್ತು. ನಮ್ಮ ಗುರುಗಳ ಆದೇಶನೂ ಸ್ವೀಕಾರ ಮಾಡಿ ಅವರ ಅನುಗ್ರಹವನ್ನು ಪಡ್ಕೊಂಡು ರಾಮಕೃಷ್ಣರಾಗ್ಲಿ, ಸ್ವಾಮಿ ವಿವೇಕಾನಂದರಾಗ್ಲಿ, ಶ್ರೀಮತಿ ಶಾರದಾ ದೇವಿಯರಾಗ್ಲಿ, ಭಗವಂತ ಸತ್ಯತೆಯನ್ನು ಎತ್ತಿಡಿದ್ರು. ಇದಾಳೆ ಜಗನ್ಮಾತೆ ಕಾಳಿ, ಇದಾಳೆ ಅಂತಕ್ಕಂಥದ್ದನ್ನು ನಿರೂಪಣೆ ಮಾಡಿದ್ರು. ನನ್ನ ಮನಸ್ಸಿಗೆ ಅನಿಸಿದ ಪ್ರಶ್ನೆ, ಹಾಗೆ ಒಂದು ವೇಳೆ ಇರುದೆ ಆದ್ಮೇಲೆ ಅವಳ ಆ ದಿವ್ಯ ಶಕ್ತಿಯನ್ನ ನಾವು ನಮ್ಮ ನಿತ್ಯ ಜೀವನದಲ್ಲಿ ಬಳಸ್ಕೊಳ್ಳಕ್ಕೆ ಸಾಧ್ಯವೇ? ನಿತ್ಯ ಜೀವನ, ಡೈಲಿ ಲೈಫ್, ನಮ್ದು ಯಾವುದೋ ಒಂದು ಕೋರಿಕೆ ಈಡೇರಿಸ್ಕೊಳ್ಳೋಕೆ, ನಮ್ಮೊಂದು ಕಷ್ಟವನ್ನು ಕಳ್ಕೊಳ್ಳೋಕೆ, ನಮ್ಮೊಂದು ವ್ಯಥೆಯನ್ನು ಕಳ್ಕೊಳ್ಳೋಕೆ, ನಮ್ಮೊಂದು ಕಣ್ಣೀರ ಕಳ್ಕೊಳ್ಳೋಕೆ ಸಾಧ್ಯವೇ? ಈ ಪ್ರಯೋಗ ಕಳೆದ 3.5 ವರ್ಷಗಳಿಂದ ನಡೆದು ಬಂದಿದ್ದು ಲಕ್ಷಾಂತರ ಜನರ ಅನುಭವ ಆಗಿದೆ. ಜಗನ್ಮಾತೆ ನಮ್ಮ ಜೊತೆ ಇದ್ದಾಳೆ ಅಂತಕ್ಕಂಥ ಅನುಭವ. ಇದನ್ನು ಪ್ರಾರಂಭ ಮಾಡಿದ್ದು ಲಲಿತಾ ಸಹಸ್ರನಾಮ ಕಲಿಕಾ ವರ್ಗ ಅಂತ ಪ್ರಾರಂಭ ಮಾಡಿದ್ದು. ಈಗ ಹೆಚ್ಚು ಕಮ್ಮಿ ಅದು ವಾಟ್ಸಾಪ್ ಗ್ರೂಪಲ್ಲಿ ಮಾಡಿದ್ದು. ಗ್ರೂಪ್ಗಳ ಸಂಖ್ಯೆಯೇ 1600 ದಾಟಿದೆ ಒಟ್ಟು. ಅದರಲ್ಲಿ 6,000, 6,00,000, 8,00,000 ಇದ್ದಾರೆ. ನಮ್ಮ ಮುಖ್ಯ ಉದ್ದೇಶ, ಭಗವಂತ ಕೇವಲ ಪೂಜಿಸುವ ಮೂರ್ತಿ ಅಲ್ಲ, ಅದೊಂದು ಪ್ರತಿಸ್ಪಂದಿಸುವ ಚೈತನ್ಯ. ಭಗವಂತ ಅಂದರೆ ಕೇವಲ ಗಂಟೆ ಹೊಡಿ, ಮಂಗಳಾರತಿ ಮಾಡು, ಪೂಜೆ ಮಾಡು ಅಂತಲ್ಲ. ನಾ ಮಾಡಲ್ಲ ಅಂತಲ್ಲ, ನಿನಗಿಂತ ಚೆನ್ನಾಗಿ ನಾ ಮಾಡ್ತೀನಿ. ಆದರೆ ಭಗವಂತ ಅಷ್ಟಕ್ಕೆ ಸೀಮಿತನ? ಹಾಗಾದರೆ ನಮಗೂ ಭಗವಂತನಿಗೂ ಬೇರೆ ಏನೂ ಇಲ್ಲವೇ ಇಲ್ಲವ? ಇದನ್ನು ನಮಗೆ ತೋರಿಸ್ಕೊಟ್ಟಿದ್ದು ರಾಮಕೃಷ್ಣ ಪರಮಹಂಸರು. ರಾಮಕೃಷ್ಣ ಪರಮಹಂಸರು ಒಂದು ಕಡೆ ಹೇಳ್ತಾರೆ, ಒಬ್ಬ ತಾಯಿ ಅಡುಗೆ ಮಾಡ್ತಾ ಇರ್ತಾಳೆ, ಸ್ಟೌವ್ ಹಚ್ಚಿ ಅನ್ನಕ್ಕಿಟ್ಟಿದ್ದಾಳೆ, ಅನ್ನ ಕುದಿತಾ ಇದೆ. ಅವಳ 6 ತಿಂಗಳ ಮಗು ತೊಟ್ಲಲ್ಲಿ ಮಲಗಿದ್ದು ಇದ್ದು ಕಿಟಾರ್ ಅಂತ ಕಿರಿಚಿಕೊಂಡು ಎದ್ದು ಅಳಕ್ಕೆ ಶುರು ಮಾಡುತ್ತೆ. ಅದಕ್ಕೆ ಹೇಳಕ್ ಬರಲ್ಲ, ಅಲ್ಲಿಗೆ ಮಲಿಕೊಂಡೇ ಕಿರಿಚಿಕೊಂಡು ಅಳ್ತಾ ಇರತ್ತೆ. ರಾಮಕೃಷ್ಣರು ಕೇಳ್ತಾರೆ, ಈಗ ತಾಯಿ ಏನ್ ಮಾಡ್ತಾಳೆ? ಅವ್ರ ಪ್ರಶ್ನೆ. ಮಗು ಪಾಡಿ ಮಗು ಅಳ್ತಾ ಇರಲಿ ಅಂತ ಅನ್ನ ಎಲ್ಲ ಆದ್ಮೇಲೆ ಸ್ಟೌವ್ ಆಫ್ ಮಾಡಿ ಪ್ಲೇಟ್ ಮುಚ್ಚಿ ಹೋಗಿ ಮಗು ಎತ್ಕೋತಾಳ? ಅಥವಾ ಮಗು ಅಳ್ತಿದೆ ಅಂತ ಗೊತ್ತಾದ ತಕ್ಷಣ ಸ್ಟೌವ್ ಆಫ್ ಮಾಡಿ ಹೋಗಿ ಮಗು ಎತ್ಕೋತಾಳ ಅನ್ನೋ ಪ್ರಶ್ನೆಯನ್ನು ರಾಮಕೃಷ್ಣರು ಕೇಳ್ತಾರೆ. ಒಬ್ಬ ಸಾಮಾನ್ಯ ತಾಯಿ, ಎನ್ ಆರ್ಡಿನರಿ ಮದರ್, ಒಬ್ಬ ಸಾಮಾನ್ಯ ತಾಯಿ ಕೂಡ ಏನ್ ಮಾಡ್ತಾಳೆ ಅಂದ್ರೆ, ಮಗು ಅಳುತ್ತಿದೆ ಅಂತ ಗೊತ್ತಾದ ತಕ್ಷಣ ಅನ್ನ ಏನಾಯ್ತು ಅಂತ ನೋಡಲ್ಲ, ಸ್ಟೌವ್ ಆಫ್ ಮಾಡಿ ಹೋಗಿ ಮಗು ಎತ್ಕೋತಾಳೆ. ಅವಳೇ ನಿಜವಾದ ತಾಯಿ, ಒಬ್ಬ ಸಾಮಾನ್ಯ ತಾಯಿ ಹೀಗೆ ಮಾಡ್ತಾಳೆ. ಮುಂದುವರ್ಸ್ ಹೇಳ್ತಾರೆ, ಒಬ್ಬ ಸಾಮಾನ್ಯ ತಾಯಿ ಹೀಗೆ ಮಗು ಹತ್ತ ತಕ್ಷಣ ತನ್ನ ಕೆಲಸ ಬಿಟ್ಟು ಹೋಗಿ ನೋಡ್ತಾಳಲ್ಲ, ನಾವು ಜಗನ್ಮಾತೆಯನ್ನ ಅಮ್ಮ ಅಂತ ಕರಿತೀವಲ್ಲ, ಹಾಗಾದ್ರೆ ನಮ್ಮ ಕಣ್ಣೀರು ಅವಳಿಗೆ ಕಾಣಲ್ವಾ? ನಮ್ಮ ನೋವು ಅವಳಿಗೆ ಗೊತ್ತಾಗಲ್ವಾ? ನಮ್ಮ ವ್ಯಥೆ ಅವಳಿಗೆ ತೋಚುದೇ ಇಲ್ವಾ? ಅಯ್ಯೋ ಇದ್ರ ಪ್ರಾರಬ್ಧ ಕರ್ಮ ಅಂತ ಎಲ್ಲೋ ಮುಖ ತಿರುಗಿಸ್ಕೊಂಡು ನಿಂತ್ಕೊಂಡ್ಬಿಡ್ತಾಳ? ರಾಮಕೃಷ್ಣರು ಮುಂದೆ ಕಟುವಾಗಿ ಪ್ರಶ್ನೆ ಮಾಡ್ತಾರೆ, ಒಂದು ವೇಳೆ ಅವಳು ಹಾಗೆ ಮಾಡಿದ್ದೇ ಆದರೆ ಅವಳು ಒಬ್ಬ ಸಾಮಾನ್ಯ ತಾಯಿಗಿಂತ ಕಡೆ ಆಗ್ಬಿಡ್ತಾಳಲ್ವಾ? ಇಂಥ ಸಾಮಾನ್ಯ ತಾಯಿಗಿಂತ ಕಡೆ ಆದ ಆ ಜಗನ್ಮಾತೆಯನ್ನ ನಾನು ಅಮ್ಮ ಅಂತ ಹೇಗೆ ಕರೀಲಿ? ಹೀಗೆ ಹೇಳಿದಂತ ರಾಮಕೃಷ್ಣರು ತಕ್ಷಣ ಉತ್ತರ ಕೊಡ್ತಾರೆ, ಇಲ್ಲ 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 ಇಲ್ಲ, ಹಾಗಾಗಕ್ಕೆ ಸಾಧ್ಯವೇ ಇಲ್ಲ. ಈ ಜನ್ಮವನ್ನ ಕೊಟ್ಟಂತ ತಾಯಿ ಈ ಜನ್ಮಕ್ಕೆ ಮಾತ್ರ ತಾಯಿ. ಜಗತ್ಮಾತೆ ನನ್ನ ಜನ್ಮ ಜನ್ಮಾಂತರದ ತಾಯಿ, ಅವಳಿಗೆ ನನ್ನ ಕಷ್ಟ ಗೊತ್ತಾಗತ್ತೆ, ನನ್ನ ಕಣ್ಣೀರು ಕಾಣತ್ತೆ, ನನ್ನ ವ್ಯಥೆ ಗೊತ್ತಾಗತ್ತೆ. ಮಗು ನಾನಿದ್ದೀನಿ ಅಂತ ಬಂದು ಕೈ ಹಿಡಿದು ಎತ್ತೇ ಎತ್ತುತ್ತಾಳೆ ಎನ್ನುವುದನ್ನು ಜಗತ್ತಿಗೆ ತೋರಿಸ್ತವರು ರಾಮಕೃಷ್ಣ ಪರಮಹಂಸರು. ಅದನ್ನೇ ಪ್ರಯೋಗಾರ್ಥವಾಗಿ ಮಾಡ್ತಾ ಹೊರಟಿದ್ದು ನಮ್ಮ ಈ ಮುಖ್ಯ ಉದ್ದೇಶ.
ಭಗವಂತ ಕೇವಲ ಪೂಜಿಸುವ ಮೂರ್ತಿಯಲ್ಲ, ಅದೊಂದು ಪ್ರತಿಸ್ಪಂದಿಸುವ ಮಹಾ ಚೈತನ್ಯ. ಇದು ಬರೀ ಮಾತಲ್ಲ, ಕಥೆಯಲ್ಲ, ಭ್ರಮೆಯಲ್ಲ, ಕಲ್ಪನೆ ಅಲ್ಲ, ಲಕ್ಷಾಂತರ ಜನರ ಅನುಭವ. ಒಂದೋ ಎರಡೋ ಆದರೆ, ನೂರೋ ಇನ್ನೂರೋ ಆದರೆ ಪವಾಡಗಳು ಅಂದ್ಬಿಡ್ಬೋದು, ಸಾವಿರ ಎರಡು ಸಾವಿರ ಆದರೂ ಅಂದ್ಬಿಡ್ಬೋದು, ಲಕ್ಷಾಂತರ ಜನರ ಅನುಭವ, ನಂಬಲಸದಳೆಯವಾದ ಸಾಧ್ಯವಾಗದೇ ಇರ್ತಕ್ಕಂಥ ಅನುಭವಗಳು. ಗ್ರೂಪಲ್ಲಿ ಇರೋರಿಗೆ ಗೊತ್ತು, ಅದು ಭವಾನಿ ಭಾವನಾಗಮ್ಯದಲ್ಲಿ ಕೆಲವೊಂದಷ್ಟೇ ಹಾಕ್ತಾ ಇರ್ತಾರೆ, ಅದನ್ನು ನೋಡಿದಾಗ ನಮಗೆ ಅನಿಸುತ್ತೆ ಹೀಗೆ ಸಾಧ್ಯವೇ. ಬೆಂಗಳೂರಲ್ಲಿ ಮೊನ್ನೆ ಒಂದು 15 ಹಿಂದೆ ಆರ್ ಟಿ ನಗರಲ್ಲಿ ಒಂದು ಸತ್ಸಂಗದಲ್ಲಿ ಮಾತಾಡುವಾಗ 6 ಜನ, ಅದರಲ್ಲಿ 4 ಜನ ಹೆಂಗಸರು, 2 ಗಂಡಸರು ಬಂದು ಹೇಳಿದ್ರು, ಅಪ್ಪಾಜಿ ನಾವು ಕ್ಯಾನ್ಸರ್ ಇನ್ನ 4th ಸ್ಟೇಜ್ ಅಲ್ಲಿ ಇದ್ವಿ, ಕೆಮೋಥೆರಪಿ ರೇಡಿಯೇಷನ್ ಎಲ್ಲ ಮುಗಿದೋಗಿತ್ತು, ನಿಮ್ಮ ಆಶೀರ್ವಾದ ತಗೊಂಡ್ವಿ, ಹರಿದ್ರಾಮೃತ ತಗೊಂಡ್ವಿ, ನೀವು ಕೊಟ್ಟಿದ್ದ ಆಶೀರ್ವಾದದ್ದು ಅರಿಶಿನದ ಪುಡಿನ, 1 ತಿಂಗಳು ಬಿಟ್ಟು ಮತ್ತೆ ಚೆಕ್ಕಿಂಗ್ಗೆ ಹೋದ್ವಿ, ಮತ್ತೆ MRI ಸ್ಕ್ಯಾನ್ ಮಾಡಿದ್ರೆ ಡಾಕ್ಟರ್ ಆಶ್ಚರ್ಯಪಟ್ಟು ಹೇಳ್ತಾರೆ, ನಿಮಗೆ ಯಾವ ಕ್ಯಾನ್ಸರಿನ ಸಿಂಪ್ಟಮ್ಸು ಇಲ್ಲ, ನೀವು ಕ್ಯಾನ್ಸರಿಂದ ಮುಕ್ತರಾಗಿದ್ದೀರಿ ಅಂತ. ಅಪ್ಪಾಜಿ ನಾವು ಕ್ಯಾನ್ಸರಿಂದ ಮುಕ್ತರಾಗಿದ್ದೀವಿ ಅಂತ ಹೇಳಿ ನಮಸ್ಕಾರ ಮಾಡಿದಾಗ ನಾನು ಅವರು ಎದುರುಗಡೆ ಎದ್ದುಬಿಟ್ಟೆ. ನೀನು ಅಂದ್ಕೊಂಡು ಹಾಗಲ್ಲ ಭಗವಂತ, ಮದುವೆಯಾಗಿ 25 ವರ್ಷ, ಇನ್ನೇನು ಮೆನೋಪಾಸ್ ಟೈಮ್, ಅವಳಗಾಗಲೇ 40-43 ವಯಸ್ಸು, ಸಂತಾನ ಇಲ್ಲ, IVF ಬೇಕಾದಷ್ಟಾಯಿತು, IUO ದೇವಸ್ಥಾನ ಸುತ್ತಿದ್ದು, ಡಾಕ್ಟರ್ಗಳು ಏನೂ ಆಗಲಿಲ್ಲ, ಒಂದೇ ಒಂದು ಸತ್ಸಂಗಕ್ಕೆ ಬಂದು ಕೂತಿದ್ದು, ಆಶೀರ್ವಾದ ತಗೊಂಡು ಹೋಗಲು, ಅದೇ ತಿಂಗಳವಳು ನ್ಯಾಚುರಲ್ ಆಗಿ ಕನ್ಸೀವ್ ಅಂತ ಬಂದ, 2 ಲಕ್ಷ, ಇದೆಲ್ಲ ಏನು ತೋರಿಸುತ್ತೆ ಅಂದರೆ, ಇದು ಅಪ್ಪಾಜಿ ಪ್ರಭಾವ ಅಲ್ಲ, ಇದು ಜಗನ್ಮಾತೆ ತನ್ನ ತಾಯ್ತನವನ್ನು ಮೆರೀತಿದ್ದಾಳೆ, ಅವಳ ಮಾತೃತ್ವವನ್ನು ತೋರಿಸ್ತಾ ಇದ್ದಾಳೆ. ಕಂದ ನೀನು ಹೆದರಬೇಡ, ನಾನು ನಿನ್ನ ಜೊತೆ ಇದ್ದೀನಿ ಅನ್ನೋದನ್ನು ಜಗತ್ತಿಗೆ ಮತ್ತೆ ಮತ್ತೆ ತೋರಿಸಿಕೊಡ್ತಾ ಇದ್ದಾಳೆ. ಇದು ನಮ್ಮ ಮುಖ್ಯ ಉದ್ದೇಶ. ಭಗವಂತ ಕೇವಲ ಪೂಜಿಸುವ ಮೂರ್ತಿಯಲ್ಲ, ಅದೊಂದು ಪ್ರತಿಸ್ಪಂದಿಸುವ ಚೈತನ್ಯ. ಜಗತ್ತೆಲ್ಲ ಕೈ ಬಿಟ್ಟಾಗ ಅವಳು ಬಂದು, ಮಗು ಹೆದರಬೇಡ ನಾನಿದ್ದೀನಿ ಅಂತ ಕೈ ಹಿಡಿದು ಎತ್ತಿದ್ದಾಳಲ್ಲ, ಆ ಅನುಭವ ಆದಾಗಲೇ ಗೊತ್ತಾಗೋದು ಅವಳು ಯಾರು ಅಂತ. ಅದುವರೆಗೂ ಬರೀ ಅದು ಪೂಜೆಯಲ್ಲಿರುತ್ತೆ ಅಥವಾ ಒಂದು ಗ್ರಂಥದಲ್ಲಿರುತ್ತೆ, ದೇವಿ ಭಾಗವತ ಅಂತ ದುರ್ಗಾ ಸಪ್ತಶಿ, ಆ ಅನುಭವ ಆಗಬೇಕು. ಎಲ್ಲವೂ ಕೈ ಬಿಟ್ಟಾಗ ಇಲ್ಲ ನಾನಿದ್ದೀನಿ, ಲಕ್ಷಾಂತರ ಜನರ ಅನುಭವ. ಬರೀ ಈ ದೇಶದವರಲ್ಲ, ಹೊರಗಡೆ ದೇಶದವರು ಕೂಡ. ಹೋದ ವರ್ಷನೇ ಅಪ್ಪಾಜಿನ ಅದಕ್ಕೋಸ್ಕರವೇ ಯುರೋಪು ಕರೆಸ್ಕೊಂಡಿದ್ರು, ಆಸ್ಟ್ರೇಲಿಯಾ ಸಿಡ್ನಿ ಪರ್ತಿ ಕರೆಸ್ಕೊಂಡಿದ್ರು, ದುಬೈಗೆ, ಈ ವರ್ಷ ಸಿಂಗಾಪುರ್ಗೆ, ಮತ್ತೆ October 2 ಅಥವಾ November 1 ವೀಕಲ್ಲಿ ಮತ್ತೆ ಯುರೋಪು, December 2 ದುಬೈ, ಮತ್ತೆ ನೆಕ್ಸ್ಟ್ ಇಯರ್ ಅಮೇರಿಕಕ್ಕೆಲ್ಲ ರೆಡಿ ಮಾಡಿ, ಆಲ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂತ ರೆಡಿ ಮಾಡ್ತಾರೆ. ಯಾಕೆಂದ್ರೆ ಇದೊಂದು ಹೊಸ ಕಲ್ಪನೆ. ಏನಿದು ಹಾಗಾದ್ರೆ ಇದು ಹೇಗೆ ನಡೀತಾ ಇದೆ? ಇಷ್ಟೊಂದು ಆ ಜಗನ್ಮಾತೆಯಲ್ಲಿ ಏನ್ ನಡೀತೀರಿ ಅಂದ್ರೆ, ನಾವು ಎಕ್ಸ್ಪೆರಿಮೆಂಟ್ಗೆ ತಗೊಂಡಿದ್ದು ಸ್ವಾಮಿ ವಿವೇಕಾನಂದರ ಮಾತುಗಳನ್ನು. ನಮಗೆ ಆ ಮಾತುಗಳು ಅದರ ಸತ್ಯತೆಯನ್ನು ಒರೆಹಚ್ಚಿ ನೋಡ್ಬಿಡ್ಬೇಕು, ಜೀವನದಲ್ಲಿ ಅಳವಡಿಸಿ ನೋಡ್ಬೇಕು. ಸುಮ್ಮನೆ ವಿವೇಕಾನಂದ್ರ ಹಾಗಂದ್ರು, ರಾಮಕೃಷ್ಣ ಪರಮಹಂಸರಿಗಂದ್ರು, ಶ್ರೀಮಾತೆ ಶಾರದೆ ಅಂದ್ರು, ಸದಿ ವೆದರ್ ಇಟ್ ಈಸ್ ಟ್ರೂ ಟು ದ ರಿಯಲ್ ಲೈಫ್, ವೆದರ್ ಇಟ್ ಈಸ್ ಟ್ರೂ ಟು ದ ಡೇ ಲೈಫ್, ದಟ್ ಈಸ್ ಮೈ ಎಕ್ಸ್ಪೆರಿಮೆಂಟ್ ಫಾರ್ ದ ಪಾಸ್ಟ್ 3.5 ಇಯರ್ಸ್. ಅವ್ರ ಮಾತು ನಿಜನ, ಹಾಗಾದ್ರೆ ಅಳವಡಿಸೇ ನೋಡ್ಬಿಡೋಣ. ಅದ್ರ ಸತ್ಯ ಗೊತ್ತಾಗಬೇಕಲ್ಲ, ಪ್ರಾಕ್ಟಿಕಲ್ ಆಗಿ ಆಗ್ಬೇಕಲ್ಲ. ಒಳ್ಳೊಳ್ಳೆ ಮಾತು ಸರಿ, ಆದರೆ ಅದರ ಸತ್ಯಾಸತ್ಯತೆ ಅನುಭವ ಆದಾಗಲೇ ತಾನೇ ಗೊತ್ತಾಗೋದು. ಇದಕ್ಕೆ ಮುಖ್ಯವಾಗಿ ಸ್ವಾಮಿ ವಿವೇಕಾನಂದರು ಅವರು ಒಂದು ಕಡೆ ಹೇಳ್ತಾರೆ, ಈ ಮಾತುಗಳು ಮನಸ್ಸನ್ನು ದಾಟಿ ಹೊರಟೋಗಿದ್ದ ಈ ಮಾತುಗಳು. ಸ್ವಾಮಿ ವಿವೇಕಾನಂದರು ಹೇಳಿದ್ರು, ಶುಣ್ವಂತು ವಿಶ್ವೇ ಅಮೃತಸ್ಯ ಪುತ್ರಾಃ. ಹೇ ಅಮೃತ ಪುತ್ರರೇ, ನನ್ನ ಮಾತನ್ನ ಕೇಳಿ. ದೇರ್ ಇಸ್ ನೋ ಗ್ಯಾರಂಟಿ ದಟ್ ವಿಲ್ ಬಿ ಬಯಾರನ್ ಆಸ್ ಹ್ಯೂಮನ್ ಬೀಯಿಂಗ್ ಇನ್ ಯುವರ್ ನೆಕ್ಸ್ಟ್ ಬರ್ತ್. ಮುಂದಿನ ಜನ್ಮದಲ್ಲಿ ನೀವು ಮನುಷ್ಯರಾಗೆ ಹುಟ್ಟುತ್ತೀರಿ ಎನ್ನುವ ಯಾವ ಖಾತ್ರಿಯೂ ಇಲ್ಲ. ಯಾರ್ಯಾರು ಇದೆಯಾ? ಹಾಗಾದ್ರೆ ನಾವೇನ್ ಮಾಡಬೇಕು? ವಿವೇಕಾನಂದ್ರ ಅದಕ್ಕೆ ವಿವೇಕಾನಂದರು ಅವರು ಆತ್ಮ ಸಾಕ್ಷಾತ್ಕಾರ ಅಂತಾಗ್ಲಿ, ಭಗವತ್ ಸಾಕ್ಷಾತ್ಕಾರ ಅಂತಾಗ್ಲಿ, ಮೋಕ್ಷ ಅಂತಾಗ್ಲಿ, ಕೈವಲ್ಯ ಅಂತಾಗ್ಲಿ, ನಿರ್ವಾಣ ಅಂತಾಗ್ಲಿ, ಯಾವ ಮಾತನ್ನು ಹೇಳಲಿಲ್ಲ ವಿವೇಕಾನಂದರು.
ಅವ್ರು ಹೇಳಿದ ಕೊನೆಗೆ ಇಷ್ಟೇ, ಮುಂದೆ ಎರಡು ಸೆಂಟೆನ್ಸ್ ಮಾತ್ರ ಹೇಳ್ತಾರೆ, ಇದೇ ನಮ್ಮ ಆಧಾರ. ಅವ್ರು ಹೇಳಿದ್ರು, ದೇರ್ ಇಸ್ ನೋ ಗ್ಯಾರಂಟಿ ದಟ್ ಯು ವಿಲ್ ಬಿ ಬೋರ್ನ್ ಎಸ್ ಹ್ಯೂಮನ್ ಬೀಯಿಂಗ್ ಇನ್ ಯುವರ್ ನೆಕ್ಸ್ಟ್ ಬರ್ತ್. ದೆನ್ ವಾಟ್ ಟು ಡೂ? ಹೇಳ್ತಾರೆ, ಈಚ್ ಸೋಲ್ ಇಸ್ ಪೊಟೆನ್ಶಿಯಲಿ ಡಿವೈನ್. ಪ್ರತಿಯೊಬ್ಬರ ಆಂತರ್ಯದಲ್ಲೂ ಕೂಡ ಆ ದೈವಿಕ ಶಕ್ತಿ ತುಂಬಿದೆ. ಅವರಲ್ಲಿದೆ, ಇವರಲ್ಲಿದೆ, ಅಪ್ಪಾಜಿಲಿದೆ ಅಲ್ಲ. ಈಚ್ ಸೋಲ್ ಇಸ್ ಪೊಟೆನ್ಶಿಯಲಿ ಡಿವೈನ್. ಪ್ರತಿಯೊಬ್ಬರ ಆತ್ಮದಲ್ಲೂ ಕೂಡ ಆ ದೈವಿಕ ಶಕ್ತಿ ಇದೆ. ಏನ್ ಮಾಡ್ಬೇಕಾಗಾದ್ರೆ ನಾವು? ಸ್ವಾಮಿ ವಿವೇಕಾನಂದರು ಮುಂದುವರ್ಸ್ ಹೇಳ್ತಾರೆ, ಇನ್ ವೋಕ್ ದ ಡಿವಿನಿಟಿ ಇನ್ ಈಚ್ ಸೋಲ್ ಅಂಡ್ ದಟ್ ಇಸ್ ದ ಪರ್ಪಸ್ ಆಫ್ ಲೈಫ್. ನಿನ್ನ ಆಂತರ್ಯದಲ್ಲಿ ಅಡಗಿರುವ ದೈವಿಕ ಶಕ್ತಿಯನ್ನು ಹೊರಗೆ ತಗೊಂಬ, ಇದೇ ಜೀವನದ ಪರಮೋದ್ದೇಶ ಅಷ್ಟೇ. ಎಲ್ಲರ ಆಂತರ್ಯದಲ್ಲಿ ಆ ದೈವಿಕತೆ ತುಂಬಿದೆ, ಅದನ್ನು ನೀನು ಹೊರಕ್ಕೆ ತಗೊಂಬ, ಇದೇ ಜೀವನದ ಸಾರ್ಥಕತೆ. ಈ ವಾಕ್ಯಗಳನ್ನು ಪ್ರಯೋಗ ಮಾಡೋಕ್ಕೆ ಸಾಧ್ಯವಾ ಅನ್ನುವ ಪ್ರಯೋಗ ಇಷ್ಟಕ್ಕೆಲ್ಲ ಕಾರಣ ಆಯಿತು. ಯಾವಾಗ ನಿನ್ನ ಆಂತರ್ಯದಲ್ಲಿರುವ ಆ ದೈವಿಕ ಶಕ್ತಿ ಹೊರಕ್ಕೆ ಬರುತ್ತೆ, ಆಗ ನೀನು ಅನ್ಕೊಂಡಿದ್ದೆಲ್ಲ ಆಗ್ತಾ ಹೋಗ್ತಾ ಇರತ್ತೆ. ನೀನು ಅನ್ಕೋತೀಯ ಅಪ್ಪಾಜಿ ಏನೋ ಮಾಡ್ತಿದ್ದಾರೆ ಅಂತ, ಆದರೆ ಸತ್ಯ ನನಗೆ ಗೊತ್ತು, ನಂದಲ್ಲ ಇದು, ನಿನ್ನೊಳಗೆ ಇರುವ ದೈವಿಕ ಶಕ್ತಿ ಹೊರಗೆ ಬಂದಿದ್ರಿಂದ ಅಂತ. ಹಾಗೆ ಒಳ್ಳೇದಾಗತ್ತೆ ಅಂದ್ರೆ ಒಬ್ಬರಿಗೆ ಒಂದೊಂದು ಒಳ್ಳೇದಾಗಲ್ಲ, ಸೀರೀಸ್ ಅಲ್ಲಿ ಹೇಳ್ತೀರ, ಆಗಾಯ್ತು ಅಪ್ಪಾಜಿ ನಮ್ಗೆ ಹೀಗಾಯ್ತು ಒಳ್ಳೆದು ಹೇಳ್ದಾಯ್ತು. ಇನ್ಫ್ಯಾಕ್ಟ್ ಫಾರ್ ದಿಸ್ ರೀಸನ್ ಓನ್ಲಿ ನಾ ಗ್ರೂಪ್ನಲ್ಲಿ ಇಲ್ಲೇ ಇರೋರ ಕೈಲಿ ಮಾತು ಕೂಡ ಆಡಕ್ಕೆ ಇಷ್ಟಪಡಲ್ಲ. ದೋಸ್ ಆರ್ ನಾಟ್ ಇನ್ ದ ಗ್ರೂಪ್, ಆರ್ ಕೆಲವರು ಇದ್ದಾರೆ ಗ್ರೂಪ್ ಅಲ್ಲಿ ಇದ್ದಾರೆ, ಕೆಲವರು ಫಾಲೋ ಮಾಡಲ್ಲ. ಐ ಡೋಂಟ್ ವಾಂಟ್ ಟು ಸ್ಪೀಕ್ ಟು ದೋಸ್ ಪೀಪಲ್, ದೇ ಆರ್ ನಾಟ್ ಮೈ ಕ್ಯಾಟಗರಿ, ಬಿಕಾಸ್ ಮೈ ಎಕ್ಸ್ಪೆರಿಮೆಂಟ್ ಇಸ್ ವೆರಿ ಸ್ಪೆಸಿಫಿಕ್ ಅಂಡ್ ಐ ಹ್ಯಾವ್ ಎ ಪರ್ಪಸ್ ಇನ್ ಮೈ ಲೈಫ್. ಹಾಗಾಗಿ ಸುಮ್ಮನೆ ಆಶೀರ್ವಾದ ಮಾಡಿದ್ರೆ ನಡೆಯುತ್ತೆ? ಇಟ್ಸ್ ಎ ಡಿಫರೆಂಟ್ ಇಶ್ಯೂ. ಐ ಡೋಂಟ್ ವಾಂಟ್ ಟು ಹ್ಯಾವ್ ದಿಸ್ ಥಿಂಗ್. ಆಶೀರ್ವಾದ ಮಾಡಿ ನಾನು ಮಹಾಪುರುಷನಾಗಬೇಕು ಅಂತ ಬಂದವನಲ್ಲ ನಾನು. ನನ್ನ ಗುರಿ ಆ ದೈವಿಕ ಶಕ್ತಿ ಅನ್ನೋದು ಇದೆ, ಅದು ನಿನ್ನ ಜೊತೆ ಇದೆ, ನಿನಗೆ ಸ್ಪಂದಿಸುತ್ತೆ ಅನ್ನೋದು ನಿನಗೆ ಗೊತ್ತಾಗಬೇಕು, ಅದನ್ನು ತೋರಿಸ್ಬೇಕು. ಇದುವರೆಗೆ ಏನು ಮಾಡಿದ್ರು? ಬರೀ ಗಂಟೆ ಹೊಡಿ, ಮಂಗಳಾರತಿ ಮಾಡು, ಉತ್ಸವ ಬಂದರೆ ಊರು ತುಂಬ ಹೂನ್ ಹಾಕು. ನೋ, ದಟ್ ಈಸ್ ನಾಟ್ ದ ಥಿಂಗ್. ಭಗವಂತ ಹೀಸ್ ಜಗನ್ಮಾತೆ, ಶಿ ಬಿಲಾಂಗ್ಸ್ ಟು ಅಸ್. ನಾನು ನಮ್ಮ ಅಂದಮೇಲೆ ನನ್ನ ನೋವು ಗೊತ್ತಾಗಬೇಕಲ್ಲ, ನನಗೆ ಅವಳು ರೆಸ್ಪಾಂಡ್ ಮಾಡಬೇಕಲ್ವಾ? ಅಮ್ಮ ಅಮ್ಮ ಅಂತ ಕೂಗ್ತಾ ಇದ್ರು, ಅವಳು ಎಲ್ಲೋ ತಿರ್ಕೊಂಡು ನಿಂತಾರೆ, ಅವಳೆಂತ ಅಮ್ಮ ಆಗ್ತಾಳೆ? ನೋ, ಶಿ ಹ್ಯಾಸ್ ಟು ಟರ್ನ್ ಬ್ಯಾಕ್ ಟು ಅಸ್ ಅಂಡ್ ಶಿ ಹ್ಯಾಸ್ ಟು ರೆಸ್ಪಾಂಡ್ ಟು ಅಸ್. ಅವಳು ನನಗೆ ರೆಸ್ಪಾಂಡ್ ಮಾಡಬೇಕು. ದಟ್ ಈಸ್ ದ ಎಕ್ಸ್ಪೆರಿಮೆಂಟ್. ಆಕ್ಚುಲಿ ದಿಸ್ ಆರ್ ಕಾಲ್ಡ್ ಇಸ್ ದ ಡಿವೈನ್ ಎಕ್ಸ್ಪೆರಿಮೆಂಟ್, ದಟ್ ಈಸ್ ವಿ ಆರ್ ಗೋನ್ ಡೂಯಿಂಗ್ ದಿಸ್. ಬೇರೆ ಬೇರೆ ಹಂತದಲ್ಲಿ ಇದನ್ನೆಲ್ಲವ ಒಂದೊಂದಾಗಿ. ಅದಕ್ಕೆ ದೋಸ್ ಆರ್ ನಾಟ್ ಇನ್ ದ ಗ್ರೂಪ್, ಐ ಡೋಂಟ್ ವಾಂಟ್ ಟು ಈವನ್ ಸ್ಪೀಕ್ ಟು ದಟ್ ಪೀಪಲ್, ಬಿಕಾಸ್ ದೇ ಆರ್ ನಾಟ್ ಮೈ ಕ್ಯಾಟಗರಿ. ಯಾರು ಆ ದೈವಿಕತೆಯನ್ನು ನಂಬಿ ಬರ್ತಾರೆ, ಆ ದೈವಿಕತೆ ನಿನಗೆ ಹೇಗೆ ರೆಸ್ಪಾಂಡ್ ಮಾಡುತ್ತೆ ಅನ್ನೋದು ತೋರಿಸೋದು ನಮ್ಮ ಗುರಿಯೇ ಹೊರತು, ಏನೋ ಒಂದು ಪವಾಡ ಮಾಡಿ ಅಥವಾ ಒಂದು ಆಶೀರ್ವಾದ ಮಾಡಿ ನಿನಗೆ ಒಳ್ಳೇದಾಗಲಿ ಅಂತಲ್ಲ, ಆಗಲ್ಲ ಅಂತಲ್ಲ. ಬಟ್ ದಟ್ ಈಸ್ ನಾಟ್ ಮೈ ಪರ್ಪಸ್ ಎಟ್ ಆಲ್. ಅದು ನನ್ನ ಪರ್ಪಸ್ ಅದಲ್ವೇ ಅಲ್ಲ. ಬರೀ ಒಂದು ಬರೀ ಹೇಗಾಗ್ಬಿಟ್ಟಿದೆ ಅಂದರೆ ಆ ದೈವಿಕತೆ ಅಂತಕ್ಕಂಥದ್ದು ನನಗೆ ವಾಸ್ತವವಾಗಿ ಇದೆಲ್ಲ ನನಗೂ ಬೇಕಿರಲಿಲ್ಲ. ನನ್ನ ಪಾಡಿಗೆ ನಾನು ಆ ಆನಂದದಲ್ಲೇ ಇದ್ದೆ. ನನ್ನನ್ನು ಇದಕ್ಕೆ ಎಡೆದು ತಂದಿದ್ದಾರಪ್ಪ ಅಂದರೆ ಟಿ ವಿ ಮಾಧ್ಯಮದವರು. ನಾ ಟಿ ವಿಲಿ ಬಂದಿಲ್ಲ, ಆದರೆ ಕೆಲವು ಟೈಮ್ ಕೆಲವೇ ಸಮಯ ನೋಡಿದ್ದು ನನ್ನ ತಲೆ ಕೆಟ್ಟು ಹೋಯಿತು. ಸಮನೆ ಎಂಟೋ ಎಂಟೂವರೆಯೋ ಒಂಬತ್ತು ಬೆಳಗ್ಗೆ ಹಾಕು, ಎಲ್ಲದರಲ್ಲೂ ಬರ್ತಾರೆ ಜ್ಯೋತಿಷ್ಯ ಗುರುಜಿಗಳು. ಏನು ಹೇಳ್ತಾರೆ ಅವರು? ಇಂಥ ದಿನ ಇಂಥ ದೇವರಿಗೆ ಇಂಥ ಕಲರ್ ಹೂವಿಡು, ಇಂಥ ದೇವರಿಗೆ ಇಂಥ ದಿನ ಇಂಥ ಎಣ್ಣೆ ಹಚ್ಚಿ ದೀಪ ಹಚ್ಚು, ಇಂಥ ದೇವರಿಗೆ ಇಂಥ ದಿನ ಇಂಥ ನೈವೇದ್ಯ ಮಾಡು. ಯಾವಾಗ? ಇವತ್ತು ಶನಿವಾರ ಅಲ್ವಾ? ಅವ್ರು ಹೇಳಿದ್ರು ಟಿ ವಿನಲ್ಲಿ, ಶನಿದೇವರು ಶನಿವಾರ ಶನಿದೇವರ ವಾರ, ನೀನು ಕೆಂಪು ಹೂವಿಟ್ಟು ಪೂಜೆ ಮಾಡು ಅಂತ. ನಿನ್ನ ದುರಾದೃಷ್ಟಕ್ಕೆ ಅವತ್ತು ಬರೀ ಶಾವಂತಿಗೆ ಹೂವೆ ಮರಕಂತೆ. ನೀ ತಗೊಂಡು ಅದನ್ನು ಇಟ್ಬಿಟ್ಟೆ, ಶನಿದೇವರು ಬರ್ತಾನೆ ನಿನ್ನ ಮನೆಗೆ, ನೋಡ್ತಾನೆ ಏನ್ನ ಹೂವನ, ಓಹೋ ಇವತ್ತು ಶನಿವಾರ ಕೆಂಪು ಹೂವುಗಳು ಬಂದು ಹಳದಿ ಹೂವಿಟ್ಟಿದ್ದಾನೆ ಅಂತ ಶನಿದೇವರು ಹೊರಟೋಗ್ತಾನೆ. ಹೌದಾ? ಯಾವ ಮಟ್ಟಕ್ಕೆ ತಂದು ನಿಲ್ಲಿಸ್ತಾ ಇದ್ದಾರೆ ಅವರೆಲ್ಲವ. ಶನಿವಾರ ಅವ್ರು ಹೇಳಿದ್ರು ಎಳ್ಳೆಣ್ಣೆ ಹಚ್ಚಿ ದೀಪ ಹಚ್ಚು ಅಂತ, ಖಾಲಿ ಆಗೋಗಿತ್ತು ನಿಮ್ಮ ಮನೆಗೆ, ತರಕ್ಕೆ ಯಾರು ಇಲ್ಲ ಮನೆಗೆ, ಕಡಲೆಕಾಯಿ ಎಣ್ಣೆ ಹಚ್ಚೆ
ಅದನ್ನೇ ದೀಪ ಹಚ್ಚಿದೆ. ಭಗವಂತ ಬಂದು ನೋಡ್ತಾನೆ, ಏನ ನಿನ್ನ ಮನೆ ದೀಪ ಹತ್ಕೊಂಬಣ್ಣ, ಪಾಪ ಅವನಿಗೆ ಇನ್ನೆಲ್ಲೂ ನೋಡಕ್ ಗೊತ್ತಾಗಲಿಲ್ಲ. ನೋಡಿದ ತಕ್ಷಣ ಏನನ್ಸನೆ, ಇವತ್ತು ಶನಿವಾರ, ಎಳ್ಳೆಣ್ಣೆ ಹಚ್ಚು ಬಂದು ಕಡಲೆಕಾಯಿ ಎಣ್ಣೆ ಹಚ್ಚಿದಾಳೆ ಅಂತ ವಾಪಸ್ ಹೋಗ್ತಾನೆ. ಹೌದಾ, ನಾವು ಎಲ್ಲಿಗೆ ತಗೊಂಡು ಹೋದ್ವಿ ಭಗವಂತನ್ನ, ಯಾವ ಕೆಳಮಟ್ಟಕ್ಕೆ ಇಳಿಸ್ಬಿಟ್ರಿ? ಅನಂತವಾಗಿ ಎಲ್ಲವನ್ನ ತನ್ನೊಳಗೆ ಇರಿಸಿಕೊಂಡು, ತಾನೆಲ್ಲದರೊಳಗೆ ಇದ್ದುಕೊಂಡು, ಎಲ್ಲಕ್ಕೂ ಚೈತನ್ಯ ಶಕ್ತಿಯಾಗಿ ಮೀರ್ತಾ ಇರ್ತಕ್ಕಂಥ ಆ ಭಗವಂತನನ್ನ ಕೊನೆಗೆ ಎಲ್ಲಿಗೆ ಇಳಿಸ್ಬಿಟ್ರಿ? ನಾವು ಬರೀ ಒಂದು ಎಣ್ಣೆ ಹಾಕೋದಕ್ಕೆ, ಒಂದು ಹೂವಿಡಕ್ಕೆ ಭಗವಂತ ಸೀಮಿತ ಆಗ್ಬಿಟ್ನ, ಒಂದು ನೈವೇದ್ಯ ತಿನ್ನಕ್ಕೆ ಸೀಮಿತ ಆಗ್ಬಿಟ್ನ. ಹಾಗಾಗಿ ನಮ್ಮ ಎರಡೇ ಕಾನ್ಸೆಪ್ಟಲ್ಲಿ ನಾವು ನಡೆಸ್ಕೊಂಬಂದಿದ್ದು, ಭಗವಂತ ಕೇವಲ ಪೂಜಿಸುವ ಪೂರ್ತಿ ಅಲ್ಲ, ಅದೊಂದು ಪ್ರತಿಸ್ಪಂದಿಸುವ ಚೈತನ್ಯ. ಎರಡನೇದೇ ಭವಾನಿ ಭಾವನಾಗಮ್ಯ, ಭಗವಂತ ಒಲಿಯೋದು ನಿನ್ನ ಭಾವನೆಗಳಿಗೆ ಹೊರತು ನೀನು ಹೊರಗಡೆ ಮಾಡುವ ಯಾವ ಕ್ರಿಯೆಗೂ ಅಲ್ಲ. ಭಾವಿಸ್ಬೇಕು, ಭಾವಿಸುವುದೇ ಇಲ್ಲ, ಭಾವನೆಯೇ ಬಿದ್ದೋಗ್ಬಿಟ್ಟಿದೆ. ಆ ಭಾವಿಸುವುದರಿಂದ ಎಲ್ಲವೂ ಕೂಡ ಆಗತ್ತೆ. ಭಾವನೆಗಳೇ ಇಲ್ಲ. ನೈವೇದ್ಯ ಮಾಡುವಾಗ ಆ ಕೈಗೆ ನೀರು ಹಾಕು, ಶನಿವಾರ ಏನ್ ಮಾಡಿಟ್ಟಿದೆ ಪುಳಿಯೋಗರೆ, ಆಯ್ತು ಬಿಡು, ಸತ್ಯಂತ ಶೇಲ ಬರಿ ಚಂಚಯ ಮೀ ಕಾಮದೇನೋ ಸ್ವರಮೀತಿ ತಗೊಂಡು ಸುತ್ತಕಟ್ಟು. ನೀನು ಭಕ್ತಿಯಿಂದ ಸುತ್ತಕಟ್ಟಿಸ್ತೆ, ತೋರ್ಸು. ಪ್ರಾಣಾಯ ಸ್ವಹ, ಭವನಾಯ ಸ್ವಹ, ವ್ಯಾನಾಯ ಸ್ವಹ, ಉದಾನಾಯ ಸ್ವಹ, ಸಮಾನಾಯ ಸ್ವಹ, ಬ್ರಹ್ಮಣೇ ಸ್ವಹ, ಉದ್ಧರಣೆ ನೀರು ತಗೊಂಡು ಆ ಪುಳಿಯೋಗರ ಮೇಲೆ ಬಿಡಮ್ಮ. ನೀನು ಭಕ್ತಿಯಿಂದ ಬಿಟ್ಟೆ, ತಪ್ಪಲ್ಲ, ಎಲ್ಲ ಸರಿಯಾಗಿದೆ. ಆದ್ರೆ ಒಂದು ಮಿಸ್ ಆಗಿದೆ, ಯಾವುದು? ಭಾವನೆ. ಏನಿಂತಿರ್ಬೇಕಾಗಿತ್ತು? ನೀನಿಷ್ಟೆಲ್ಲ ಮಾಡುವಾಗ ನಿನ್ನ ಹೃದಯದಲ್ಲಿ ಅನ್ನಿಸ್ಬೇಕಾಗಿತ್ತು, ಹೇ ಜಗನ್ಮಾತೆ, ಈ ಬ್ರಹ್ಮಾಂಡದ ಕ್ರಿಮಿಕೀಟ ಪಶು ಪ್ರಾಣಿಗಳಿಗೆ ಅನ್ನ ತಿನ್ಸೋಡು ನೀನು ಕಣೆ ಅಮ್ಮ, ಇವತ್ತು ನನ್ನ ಮನೇಲಿ ನಿನಗೆ ಅನ್ನ ಕೊಡ್ತಾ ಇದ್ದೀನಿ, ತಿನ್ನಿ ಅಮ್ಮ. ಬರಲೇ ಇಲ್ವೇ ಭಾವನೆ? ಈ ಭಾವನೆಗೆ ಭಗವಂತ ಒಲಿತಾನೆ ಹೊರತು, ನೀನು ಎಷ್ಟು ಎಣ್ಣೆ ಹಾಕಿ ಪುಳಿಯೋಗರೆ ಕಲಿಸ್ತೆ ಅಂತ ಅವನು ಒಪ್ಪಲ್ಲ. ವಿ ಹ್ಯಾವ್ ಲಾಸ್ಟ್ ದ ಟ್ರ್ಯಾಕ್, ದಟ್ಸ್ ದ ಹೋಲ್ ಪ್ರಾಬ್ಲಮ್, ದಟ್ಸ್ ದ ಹೋಲ್ ಪ್ರಾಬ್ಲಮ್. ಹಾಗಾಗಿ ಸ್ವಾಮಿ ವಿವೇಕಾನಂದ ಹೇಳಿದ್ರು, ಇನ್ವೋಕ್ ದ ಡಿವಿನಿಟಿ ಇನ್ ಇಟ್ ಸೋಲ್ ಅಂಡ್ ದಟ್ ಇಸ್ ದ ಪರ್ಪಸ್ ಆಫ್ ಲೈಫ್ ಅಂತ. ನಿನ್ನ ಆಂತರ್ಯದಲ್ಲಿರುವ ಆ ದೈವಿಕ ಶಕ್ತಿಯನ್ನು ಹೊರಗೆ ತಗೊಂಬ, ಇದೇ ಜೀವನದ ಪರಮೋದ್ದೇಶ. ಇವತ್ತು ಎಲ್ಲ ದೇಶಗಳು ದೇ ಆರ್ ಕಂಡಕ್ಟಿಂಗ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್, ಎಲ್ಲ ದೇಶಗಳು ಮಾಡ್ತಾ ಇದೆ. 24/7 ಮಾಡತ್ವೆ, ಒಂದು ಕ್ಷಣ ಮಿಸ್ ಮಾಡಲ್ಲ. ಒಂದು ಕ್ಷಣ ಮಿಸ್ ಆದ್ರೆ ಇನ್ನೊಂದು ದೇಶ ಮುಂದಕೊಂಡು ಬಂದಿರುತ್ತೆ. ಯಾವುದ್ರ ಬಗ್ಗೆ? ಎಲೆಕ್ಟ್ರಿಕಲ್ ಎನರ್ಜಿ, ಅಟಾಮಿಕ್ ಎನರ್ಜಿ, ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ, ಹೈಡ್ರೋ ಎನರ್ಜಿ, ಈ ರೀತಿ ಭೌತಿಕ ಶಕ್ತಿಗಳನ್ನ ನಮ್ಮ ಮಾನವನ ಜೀವನಕ್ಕೆ ಹೇಗೆ ಬಳಸ್ಕೋಬಹುದು ಅಂತ ಆಲ್ ಕಂಟ್ರೀಸ್, ಎಲ್ಲ ಪ್ರಪಂಚದ ಎಲ್ಲ ದೇಶಗಳು ಕೂಡ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಪ್ರಯೋಗಗಳನ್ನು ಮಾಡ್ತಾನೆ ಹೋಗ್ತಾ ಇದೆ. ಆದರೆ ಒಂದೇ ಒಂದು ದೇಶ ಮಾತ್ರ ಇದೆಲ್ಲವನ್ನ ಮೀರಿದಂತ ಒಂದು ಶಕ್ತಿ ಇದೆ, ಅದು ದೈವಿಕ ಶಕ್ತಿ. ಅದನ್ನು ಕೂಡ ಮಾನವನ ಕಲ್ಯಾಣಕ್ಕೆ ಬಳಸ್ಕೋಬಹುದು ಅಂತ ತೋರಿಸ್ತು. ಹಾಗೆ ಎಲ್ಲ ಶಕ್ತಿಗಳನ್ನ ಮೀರಿದಂತಹ ದೈವಿಕ ಶಕ್ತಿ ಒಂದಿದೆ, ಅದನ್ನು ಮಾನವನ ಕಲ್ಯಾಣಕ್ಕೆ ಬಳಸ್ಕೋಬಹುದು ಅಂತ ತೋರಿಸಿರುವ ಏಕೈಕ ರಾಷ್ಟ್ರ ನಮ್ಮ ಹೆಮ್ಮೆಯ ಭಾರತ. ಅದಕ್ಕೋಸ್ಕರ ಭಾರತ ವಿಶ್ವಗುರು. ಬರೀ ಭಗವದ್ಗೀತೆ ಕೊಟ್ಬಿಡ್ತು, ಉಪನಿಷತ್ ಕೊಟ್ಬಿಡ್ತು, ಬ್ರಹ್ಮಸೂತ್ರ ಕೊಡ್ತು ಅಲ್ಲ. ಇಟ್ ಹ್ಯಾಸ್ ಪ್ರೂವ್ ಟು ದ ಹೋಲ್ ವರ್ಲ್ಡ್, ಪ್ರಪಂಚಕ್ಕೆ ತೋರಿಸ್ತು ಎಲ್ಲ ಶಕ್ತಿಯನ್ನು ಮೀರಿದಂತ ಒಂದು ಶಕ್ತಿ ಇದೆ, ಆ ದೈವಿಕ ಶಕ್ತಿ. ಅದನ್ನು ಕೂಡ ಮಾನವನ ಕಲ್ಯಾಣಕ್ಕೆ ಬಳಸ್ಬೋದು ಅಂತ ತೋರಿಸ್ಕೊಡ್ತು. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ವಿ ಹ್ಯಾವ್ ಫಾರ್ಗಟನ್ ಆಲ್ ದೋಸ್ ಥಿಂಗ್ಸ್, ದಟ್ಸ್ ದ ಟ್ರಾಜಿಡಿ. ಯಾವ ದೇಶ ಈ ಹೆಮ್ಮೆಯ ದೈವಿಕ ಶಕ್ತಿಯ ಕೇಂದ್ರವಾಗಿತ್ತೋ ಅದು ತನ್ನತನವನ್ನು ಮರೆತು, ನಮಗೆ ಇವಾಗ ಬರಿಯ ಫಿಸಿಕ್ಸ್, ಮ್ಯಾಥಮೆಟಿಕ್ಸ್, ಕೆಮಿಸ್ಟ್ರಿ, ಇತ್ತೀಚೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇವಿಷ್ಟು ನಮಗೆ ಸತ್ಯವಾಗಿ ಕಾಣಿಸ್ತಿದೆಯೇ ಹೊರತು ಇದನ್ನು ಮೀರಿದಂಥ ದೈವಿಕ ಶಕ್ತಿ ಅನ್ನೋದು ಒಂದಿದೆ, ಅದನ್ನು ಉಪಯೋಗಿಸ್ಕೋಬಹುದು, ಇದನ್ನು ನಮ್ಮ ಹಿರಿಯರು ಕಂಡುಹಿಡಿದಿದ್ರು ಅನ್ನೋದನ್ನು ವಿ ಹ್ಯಾವ್ ಟೋಟಲಿ ಫರ್ಗಟ್. ಅಪ್ಪಾಜಿದು ಯಾವುದೋ ಹೊಸ ಎಕ್ಸ್ಪೆರಿಮೆಂಟ್ಸ್ ಅಲ್ಲ, ಹಿಂದೆ ಋಷಿಮುನಿಗಳು ಕೊಟ್ಟಂತಹ ಎಕ್ಸ್ಪೆರಿಮೆಂಟಿನ ರುಚಿಯನ್ನು ತೋರಿಸ್ತಿರೋದು. ಮಗು ಮಲಗಿದೆಯಾ ನೋಡು, ನಮ್ಮ ಭಾರತೀಯ ಪರಂಪರೆಯಲ್ಲಿ ಬಂದಂತಹ ದೈವಿಕತೆಯ ಶಕ್ತಿ ಹೇಗಿತ್ತು? ಇದೇನು ಒಂದು ದಿನದ್ದಲ್ಲ, ಋಷಿ ಪರಂಪರೆ ನಡೆಸ್ಕೊಂಬಂದಿದ್ದಂಥದ್ದು. ಹಿಂದೆ ಯುದ್ಧ ಮಾಡ್ತಾ ಇದ್ರು, ಹೇಗೆ ಯುದ್ಧ ಮಾಡ್ತಿದ್ರು? ಬಿಲ್ಲು ಬಾಣ, ಬಾಣ ಅಂದ್ರೆ ಏನು, ಇಷ್ಟುದ್ದ ಕಡ್ಡಿ, ಮುಂದೆ ಒಂದು ತ್ರಿಕೋನ ಇರೋದು, ಎರಡದು ಬಿಟ್ಟರೆ ಒಬ್ರಿಗೆ ಹೋಗಿ ಚುಚ್ಚೋದು. ಹಾಗೋ ಯುದ್ಧ ಮಾಡ್ತಿದ್ದು ಅಲ್ಲ,
ಬಿಲ್ಲಿಗೆ ಬಾಣವನ್ನ ಹೆರೆ ಏರಿಸಿದ ಮೇಲೆ ಅದಕ್ಕೆ ಅಗ್ನಿ ಮಂತ್ರವನ್ನ ಜಪ ಮಾಡಿ ಅಗ್ನಿಯ ಶಕ್ತಿಯನ್ನು ತುಂಬುತ್ತಾ ಇದ್ರು, ಎಡದು ಬಿಡ್ತಾ ಇದ್ರು. ಏನಾಗ್ತಿತ್ತು? ಅಗ್ನಾಸ್ತ್ರ. ಅದೇ ಇಷ್ಟುದ್ದ ಕಡ್ಡಿ, ಬಾಣ ಅಂತ ಕರೀತಾರೆ. ವರುಣನ ಶಕ್ತಿಯನ್ನು ತುಂಬಿಡ್ತಿದ್ರು. ಏನಾಗ್ತಿತ್ತು? ವರುಣಾಸ್ತ್ರ. ಅದೇ ಇಷ್ಟುದ್ದ ಕಡ್ಡಿ. ಸುಬ್ರಹ್ಮಣ್ಯನ ಶಕ್ತಿಯನ್ನು ತುಂಬಿಡ್ತಿದ್ರು. ನಾಗಾಸ್ತ್ರ, ಸರ್ಪಾಸ್ತ್ರ. ಬರೀ ಒಂದು ಲೋಹದ ಕಡ್ಡಿಗೆ ದೈವಿಕ ಶಕ್ತಿಯನ್ನು ತುಂಬುವ ತಾಕತ್ತಿತ್ತು ನಮ್ಮ ಋಷಿಮುನಿಗಳಿಗೆ. ಋಷಿಮುನಿಗಳು ತಪಸ್ಸಿಗೆ ಕೂತಾಗ ಅದನ್ನ ಕೆಡ್ಸಕ್ಕೆ ರಾಕ್ಷಸರು ಬರ್ತಾ ಇದ್ರು. ಇವ್ರೇನಿ ಎದ್ ನಿಂತ್ಕೊಂಡು ಕಚ್ಚೆ ಕಟ್ಕೊಂಡು ಕತ್ತಿ ಹಿಡ್ಕೊಂಡು ಅವ್ರ ಮೇಲೆ ಯುದ್ಧಕ್ಕೆ ಹೋಗ್ತಿದ್ರ? ನೆವರ್. ಕೂತ ಜಾಗದಲ್ಲಿ ಹೇಳ್ತಿರ್ಲಿಲ್ಲ, ಕೂತ ಜಾಗದಲ್ಲೇ ಪಕ್ಕದಲ್ಲಿ ಇದೊಂದು ಹುಲ್ ಕಡ್ಡಿ ತಗೊಳ್ಳೋರು, ಒಂದು ಗರಿಕೆ, ಒಂದು ಹುಲ್ ಕಡ್ಡಿಗೆ ದೈವಿಕ ಶಕ್ತಿಯನ್ನು ತುಂಬ ಎಸೆಯವರು. ಬರೀ ಒಂದು ಹುಲ್ ಕಡ್ಡಿ ರಾಕ್ಷಸರನ್ನು ಓಡಿಸೋದು, ದಟ್ ಈಸ್ ಅವರ್ ತಾಕತ್ತು. ನಮ್ಮ ದೇಶದ ದೈವಿಕತೆಯ ತಾಕತ್ತದು. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ವಿ ಹ್ಯಾವ್ ಲಾಸ್ಟ್ ದ ಟ್ರ್ಯಾಕ್ ಆಫ್ ಆಲ್ ದೀಸ್ ಥಿಂಗ್ಸ್. ನಾವು ಪಾಶ್ಚಾತ್ಯ ಸಂಸ್ಕೃತಿಗೆ ಮರುಗಾಗಿ ನಮ್ಮ ದೈವಿಕತೆಯ ಶಕ್ತಿಯನ್ನು ನಾವು ಮರೆತು ಬಿಟ್ರಿ. ಇದೇನಿದ್ರು ಕೇವಲ ಬ್ರಾಹ್ಮಣರಿಗೆ, ಪೂಜೆ ಮಾಡೋರಿಗೆ, ಗಂಟೆ ಹೊಡೆಯೋರಿಗೆ ಅಂತ ನೇಮಕ ಮಾಡ್ಕೊಂಡು ಬರ್ತು. ನೋ, ಐ ಕ್ಯಾನ್ ಮೇಕ್ ಯೂಸ್ ಆಫ್ ದಿಸ್ ಡಿವೈನ್ ಪವರ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಮೈ ಸೆಲ್ಫ್ ಇನ್ ಟು ದ ಡೆವಲಪ್ಮೆಂಟ್ ಆಫ್ ದಿ ಸೊಸೈಟಿ ಅಂತ ವಿ ಹ್ಯಾವ್ ಟೋಟಲಿ ಫರ್ಗಟ್. ಅತ್ಯಂತ ಈ ದೇಶದ ದುರಂತ ಆ ದೈವಿಕ ಶಕ್ತಿಯನ್ನು ಮರೆತಿದ್ದೆ ಅಷ್ಟೇ. ಇತ್ತೀಚೆಗಂತೂ ಹೇಗಾಗ್ಬಿಟ್ಟಿದೆ ಅಂದ್ರೆ ಬರೀ ದೇವಸ್ಥಾನ ಕಟ್ಟು, ಗಂಟೆ ಹೊಡಿ, ಪೂಜೆ ಮಾಡು, ಹೋಮ ಮಾಡು, ಇದೇ ದೈವಿಕತೆನೋ? ಇದ್ಯಾವುದು ದೈವಿಕತೆ ಅಲ್ಲ. ದೀಸ್ ಆರ್ ಆಲ್ ನಾಟ್ ದ ಸ್ಪಿರಿಚುಯಾಲಿಟಿ. ದ ರಿಯಲ್ ಸ್ಪಿರಿಚುಯಾಲಿಟಿ ಇಸ್ ಅ ಪವರ್. ದ ರಿಯಲ್ ಸ್ಪಿರಿಚುಯಾಲಿಟಿ ಇಸ್ ಅ ಪವರ್. ವಿ ಹ್ಯಾವ್ ಟೋಟಲಿ ಫರ್ಗಟನ್ ದಟ್. ಇದೇ ಪರಂಪರೆಯಲ್ಲಿ ಸ್ವಾಮಿ ವಿವೇಕಾನಂದರೆಲ್ಲ ಹೇಳ್ಕೊಂಬಂದಿದ್ದ ಅದನ್ನೇ. ರಾಮಕೃಷ್ಣರು ಹೇಳ್ಕೊಂಬಂದಿದ್ದು ಕೂಡ ಅದನ್ನೇ. ಶ್ರೀಮತಿ ಶಾರದಾ ದೇವಿ ಜಗತ್ತಿಗೆ ತೋರಿಸಿದ್ದು ಕೂಡ ಅದನ್ನೇ. ಎಸ್, ಇಟ್ ಈಸ್ ಟ್ರೂ, ಡಿವೈನ್ ಪವರ್ ಇಸ್ ಟ್ರೂ ಅನ್ನೋದನ್ನ ಜಗತ್ತಿಗೆ ಸಾರಿ ಸಾರಿ ಹೇಳಿದ್ರು. ನಮ್ಮ ವೇದಾಂತದಲ್ಲೂ ಕೂಡ ಮೂರು ಹೆಜ್ಜೆಗಳನ್ನು ಹೇಳ್ತಾರೆ. ಶ್ರವಣ, ಮನನ, ನಿಧಿಧ್ಯಾಸ. ಶ್ರವಣ, ಮನನ, ನಿಧಿಧ್ಯಾಸ. ಕೇಳಬೇಕು, ಕೇಳಿದ್ದನ್ನ ಮನನ ಮಾಡಬೇಕು. ಕಂಟೆಂಪ್ಲೇಟ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಮತ್ತು ನಿಧಿಧ್ಯಾಸ. ಹಾಗಾದ್ರೆ ಕೇಳಿದ್ದೆಲ್ಲ ಆಗತ್ತಾ? ಆಗಲ್ಲ. ಅಪ್ಪಾಜಿ, ಇದುವರೆಗೆ ನಾವು ಬೇಕಾದಷ್ಟು ಕೇಳ್ತಿದ್ವಿ, ಏನೂ ಆಗ್ತಿರ್ಲಿಲ್ಲ. ಆದರೆ ನೀವು ಹೇಳಿದ್ ಕೇಳಿದ ಮೇಲೆ ಆಗತ್ತೆ. ಯಾಕೆ ಅಂದರೆ ಕೇಳಿದ್ದೆಲ್ಲ ಆಗಲ್ಲ. ನಾನು ನನ್ನ ಗುರುಗಳನ್ನು ಕೇಳಿದ್ದಷ್ಟೇ. ನನಗೆ ನಿಮ್ಮ ಭಗವಂತನ ಸಾಕ್ಷಾತ್ಕಾರ ಆಗಬೇಕು, ಜಗನ್ಮಾತೆಯ ದರ್ಶನ ಆಗಬೇಕು ಅಂತ ನನಗೆ ಕೇಳಲ್ಲ. ನಾನು ನಿಮ್ಮನ್ನು ಕೇಳೋದಿಷ್ಟೇ, ಆ ದೈವಿಕ ಶಕ್ತಿ ಇರುವುದು ನಿಜವೇ, ಆದರೆ ಅದನ್ನು ಹೇಗೆ ಬಳಸ್ಕೋಬಹುದು ಅದನ್ನು ನನಗೆ ಕೇಳ್ಕೊಡಿ ಅಂತ. ಅವ್ರ ಕೊನೆಗೆ ಕೊಟ್ಟಿದ್ದು ಅದೇ, ದೇಹತ್ಯಾಗ ಮಾಡುವ ಇನ್ನು 15 ದಿನ ಇದೆ ಎನ್ನುವಾಗ ಅವರು ನನ್ನನ್ನು ಕರೆದು ಹೇಳಿದ್ರು, ನಾಗೇಂದ್ರ, ಈ ಪ್ರಪಂಚದಲ್ಲಿ ನನ್ನ ಕಾರ್ಯ ಮುಗಿತು, ನಾನೇನು ಹೊರಡ್ತಾ ಇದ್ದೀನಿ. ನನ್ನ ಇಡೀ ಆಸ್ತಿಯನ್ನು ನಿನಗೆ ಕೊಟ್ಟು ಹೋಗ್ತಿದ್ದೀನಿ, ಅದನ್ನು ಉಳಿಸಿ ಬೆಳೆಸ್ಕೊಂಡು ಹೋಗು. ಅವ್ರು ಹೇಳಿದ್ರು, ನಾನೊಬ್ಬ ನಿಜ ಸನ್ಯಾಸಿ, ಹಾಗಾಗಿ ನನ್ನ ಹತ್ರ ಬ್ಯಾಂಕ್ ಬ್ಯಾಲೆನ್ಸ್ ಆಗಲಿ ಬಿಲ್ಡಿಂಗ್ ಆಗಲಿ ಇಲ್ಲ. ನಿಜ ಸನ್ಯಾಸಿಯೇ ಹೆತ್ತರಲ್ಲಿ ಬ್ಯಾಂಕ್ ಬ್ಯಾಲೆನ್ಸು ಇಲ್ಲ, ಬಿಲ್ಡಿಂಗು ಇರಲ್ಲ. ಅವ್ರು ಹೇಳಿದ್ರು, ನನ್ನ ಹತ್ರ 4 ಆಸ್ತಿ ಇದೆ. 1 ಶ್ರೀಚಕ್ರ, 2 ಲಲಿತಾ ಸಹಸ್ರನಾಮ, 3 ಓಂ ಹ್ರೀಂ ಪರಾಶಕ್ತಿ ಎನ್ನುವ ಸಿದ್ಧಿ ಮಂತ್ರ, 4 ಇಷ್ಟು ವರ್ಷಗಳ ಕಾಲ ನಾನು ತಪಸ್ಸು ಮಾಡಿ ತಂಪರಿಸಿದ ಆ ದೈವಿಕ ಶಕ್ತಿಯನ್ನು ನಿನಗೆ ಧಾರೆ ಏರ್ಕೊಡ್ತಾ ಇದ್ದೀನಿ, ಉಳಿಸಿ ಬೆಳೆಸ್ಕೊಂಡು ಹೋಗುವಂತ. ಶ್ರೀಚಕ್ರ ತಂದು ನನ್ನ ಅಂಗೈ ಮೇಲಿಟ್ಟು, ಬಿಂದುವಿನಲ್ಲಿ ತುಳಸಿ ದಳ ಇಟ್ಟು, ಉದ್ಧರಣೆಯಲ್ಲಿ ನೀರು ತಗೊಂಡು ಕೃಷ್ಣಾರ್ಪಣ ಮಸ್ತು ಅಂತ ಬಿಟ್ಟರು. ಇವನು ಹುಟ್ಕೊಂಬಿಟ್ಟ ಗುರು ಕೃಪೆಯಿಂದ ಅಷ್ಟೆ. ದಟ್ ಈಸ್ ಹೌ ಇಟ್ ಆಲ್ವೇಸ್ ಟೇಬಲ್. ಶ್ರವಣ, ಮನ. ಅದರಿಂದ ನನ್ನ ಆಡಿಯೋ ಯಾಕೆ ನನ್ನ ಗ್ರೂಪಲ್ಲಿ ಇರಬೇಕು, ನನ್ನ ಆಡಿಯೋ ಕೇಳ್ತಿರ್ಬೇಕು ಅಂದರೆ, ಇದು ಬರೀ ಆಡಿಯೋ ಅಲ್ಲ, ಅದರೊಳಗೆ ಶಕ್ತಿ ತುಂಬುವ ಕಲೆಯನ್ನು ನನ್ನ ಗುರು ಹೇಳ್ಕೊಟ್ರು. ಹೇಗೆ ಒಂದು ಕಡ್ಡಿಗೆ ಶಕ್ತಿ ತುಂಬಿದ್ರೆ ಅದು ಅಗ್ನಾಸ್ತ್ರ ಆಗತ್ತೆ, ವರುಣಾಸ್ತ್ರ ಆಗತ್ತೆ. ನೀನು ನನಗಿಂತ ಚೆನ್ನಾಗಿ ಲಲಿತಾ ಸಹಸ್ರನಾಮ ಹೇಳೋರು 1000 ಜನ ಇದ್ದಾರೆ, ಆದರೆ ಅವ್ರು ಯಾರಿಗೂ ಶಕ್ತಿ ತುಂಬು ಕಲೆ ಗೊತ್ತಿಲ್ಲ. ಆದರೆ ನನ್ನ ಆಡಿಯೋಗಳೆಲ್ಲ ಶಕ್ತಿ ಇರುತ್ತೆ. ನೀ ಕೇಳು, ನೀನೇನು ಮಾಡಬೇಡ, ಪೂಜೆ ಮಾಡಬೇಡ, ಪುನಸ್ಕಾರ ಮಾಡಬೇಡ. ಒಂದು 20 ನಿಮಿಷ ಎವ್ರಿ ಡೇ ಯು ಸ್ಪೆಂಡ್ ಫಾರ್ ಹಿಯರಿಂಗ್ ಟು ಆಡಿಯೋ, ಯು ವಿಲ್ ಚೇಂಜ್ ವಿತ್ ಇನ್ 6 months. ಆಗೋಗುತ್ತೆ, ಇನ್ನಲ್ಲಿ ಆಗೋಗ್ಬಿಡತ್ತೆ. ದಟ್ ಹ್ಯಾಸ್ ಮನ್ಸ್. ಇದು ಹೇಗಾಗತ್ತೆ ಅಂತ ನಿನಗೆ ಇನ್ನೂ ಆಶ್ಚರ್ಯ ಆಗ್ತಾ ಇದೆ. ಇದು ಹೇಗಾಗತ್ತೆ ಅಂತ ತೋರಿಸ್ಕೊಟ್ಟಿದೆ ಸ್ವಾಮಿ ವಿವೇಕಾನಂದರು. ಚಿಕಾಗೋಗೆ ಹೋಗ್ತಾರೆ ವಿಶ್ವಧರ್ಮ ಸಮ್ಮೇಳನದಲ್ಲಿ. ಮೊದಲನೆಯ ದಿನದ ಕೊನೆಯ ಭಾಷಣಕಾರರು ವಿವೇಕಾನಂದರು.
ಹಿಂದಿನಿಂದ ಯಾವುದೋ ಕಲ್ಲು ಬೆಂಚ್ ಮೇಲೆ ಮಲಗಿದ್ದರು, ಯಾರು ಕೇಳಿದೆ? ಕೊನೆಯ ಭಾಷಣಕಾರರು ಅನೌನ್ಸ್ ಮಾಡ್ತಾರೆ, ನಾವು ಸ್ವಾಮಿ ವಿವೇಕಾನಂದ ಹಿಂದೂ ಮಾನ್ ಫ್ರಮ್ ಇಂಡಿಯಾ. 7,000 to 7,500 ಜನ ಇದ್ದಾರೆ, ಅವ್ರು ಯಾರು ಹಿಂದೂಗಳಲ್ಲ, ಅವ್ರು ಯಾರು ನಮ್ಮ ದೇಶದವರಲ್ಲ, ಎಲ್ಲ ಬೇರೆ ಬೇರೆ ದೇಶದವರು, ಬೇರೆ ಬೇರೆ ಧರ್ಮದವರು ಕೂತಿದ್ದಾರೆ. ಎಲ್ಲ ಬೆಳಗ್ಗೆಯಿಂದ ಭಾಷಣ ಕೇಳಿ ನಿದ್ದೆ ಮಾಡೋ ಸ್ಟೇಜಲ್ಲಿದ್ದಾರೆ. ಸ್ವಾಮಿ ವಿವೇಕಾನಂದರು ಎದ್ದು ಹೋಗ್ತಾರೆ, ಒಂದು ಸರಿ ಇಡೀ ಸಭೆಯನ್ನ ನೋಡ್ತಾರೆ, ನೋಡ್ಬಿಟ್ಟು ಹೇಳ್ತಾರೆ, ಮಾಡಿಯ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ. ಇಷ್ಟೇ ಹೇಳಿದ್ದು. ಹೇಳಿದ ತಕ್ಷಣ ಕುಳಿತಿದ್ದಂತಹ 7,500 ಜನ ಹೊಟ್ಟೆ ಎದ್ದು ನಿಂತು 2 ನಿಮಿಷಗಳ ಕಾಲ ಚಪ್ಪಡೆ ತಿಡ್ತಾರೆ. ಯಾಕೆ ಹಾಗೆ ಮಾಡಿದ್ರು? ಕೆಲವರು ಅನಲೈಸ್ ಮಾಡಿದ್ರು, ಎಲ್ಲರೂ ಲೇಡೀಸ್ ಅಂಡ್ ಜೆಂಟಲ್ಮನ್ ಆಫ್ ಅಮೇರಿಕಾ ಅಂತಿದ್ರು, ಇವರು ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಂದ್ರು. ಅದಕ್ಕೆ ಅಂತ ನೋ, ಇಟ್ ಇಸ್ ರಾಂಗ್. ಒಂದು ಪುಸ್ತಕ ಇದೆ, ನಿಮಗೆ ವಿವೇಕಾನಂದರ ಬಗ್ಗೆ ತಿಳ್ಕೋಬೇಕು ಅನ್ನೋ ಆಸಕ್ತಿ ಇದ್ರೆ, ಕಂಪ್ಲೀಟ್ ವರ್ಕ್ಸ್ ಆಫ್ ಸ್ವಾಮಿ ವಿವೇಕಾನಂದ ಅಂತ ಇಂಗ್ಲೀಷಲ್ಲಿದೆ, ವಿವೇಕಾನಂದರ ಸಮಗ್ರ ಕೃತಿ ಅಂತ ಕನ್ನಡಕ್ಕೆ ತರ್ಜಮೆ ಮಾಡಿದ್ರು, ಓದ್ಬೇಕಾದ್ರಲ್ಲಿ. ಹಾಗೆ ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಂತ ಅವತ್ತು ಹೇಳಿದ್ರಲ್ಲಿ ಇವರು ಮೊದಲಿಗರಲ್ಲ, ಇವರು ಮೂರನೆಯವರು. ಮತ್ತಾಕೆ ಇಡೀ ಜನಸಮೂಹ, ಅದು ನಮ್ಮ ದೇಶದವರಲ್ಲ, ನಮ್ಮ ಧರ್ಮದವರಲ್ಲ, ಎದ್ದು ನಿಂತು ಚಪ್ಪಾಳೆ ಹೊಡೆದ್ರು ಅಂದ್ರೆ, ಯಾವಾಗ ಸ್ವಾಮಿ ವಿವೇಕಾನಂದರು ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಂತ ಹೇಳಿದ್ರು, ಅವರ ಆ ಶಬ್ದ ತರಂಗಗಳ ಜೊತೆ ಹೊರಟಂತಹ ಆಧ್ಯಾತ್ಮಿಕ ಶಕ್ತಿ 7,500 ಜನರನ್ನ ಎಬ್ಬಿಸಿ ಚಪ್ಪಾಳೆ ಹೊಡೆಸಿದ್ದು ಆಧ್ಯಾತ್ಮಿಕ ಶಕ್ತಿ. ಸ್ಪಿರಿಚುಯಾಲಿಟಿ ಇಸ್ ದ ಪವರ್. ನೀ ಗ್ರಂಥಗಳನ್ನು ಓದಿದ್ರೆ ಸಿಕ್ಬಿಡಲ್ಲ, ನೀ ಗ್ರಂಥಗಳನ್ನು ಓದಿದ್ರೆ ಪಂಡಿತನಾಗಬಹುದು, ಬಟ್ ಇಫ್ ಯು ಆರ್ ಏಬಲ್ ಟು ಅಕ್ವೈ that power, that is the true spirituality. ನಿನ್ನ ಓದುವಿಗೂ ಆ ಶಕ್ತಿಗೂ ಸಂಬಂಧವೇ ಇಲ್ಲ. ರಾಮಕೃಷ್ಣ ಪರಮಹಂಸರಿಗೆ ರಾಮಕೃಷ್ಣ ಅಂತ ಪೂರ್ತಿ ಬರೆಯಕ್ಕೆ ಬರ್ತಿರ್ಲಿಲ್ಲ. ರಮಣ ಮಹರ್ಷಿಗಳು ಓದಿದ್ದು 3ನೇ ಕ್ಲಾಸು, ಶಿರಡಿ ಬಾಬಾ ಸ್ಕೂಲ್ಗೆ ಹೋಗಿರ್ಲಿಲ್ಲ. ಬಟ್ ನಾವು ಏನ್ ಅನ್ಕೊಂಡ್ಬಿಟ್ಟಿದೀವಿ, ಏನೋ ಒಂದಿಷ್ಟು ಗ್ರಂಥಗಳನ್ನ ಓದ್ಬಿಟ್ರೆ, ಒಂದಿಷ್ಟು ಶ್ಲೋಕಗಳನ್ನ ಬೈಹಾರ್ಟ್ ಮಾಡಿಬಿಟ್ರೆ, ಒಂದಿಷ್ಟು ಜನರ ಗಂಟೆ ಹೊಡೆದ್ಬಿಟ್ರೆ, ನೋ, ದಟ್ ಇಸ್ ದ ಸ್ಪಿರಿಚುಯಾಲಿಟಿ ಪವರ್. ನಮ್ಮ ಉದ್ದೇಶ ಇಷ್ಟೇ, ನಮ್ಮ ಭಾರತೀಯ ಪರಂಪರೆಯಲ್ಲಿ ಉಜ್ವಲವಾದಂತಹ ದೈವೀಕತೆಗೆ ವಿಶೇಷವಾದ ಸ್ಥಾನ ಇದೆ. ನಮ್ಮ ದೇಶ ದೈವೀಕ ಶಕ್ತಿಯನ್ನು ಉಳಿಸಿ ಬೆಳೆಸ್ಕೊಂಡು ಹೋಗ್ತಕ್ಕಂಥ ದೇಶ. ಆದರೆ ಟೋಟಲಿ ವಿ ಹ್ಯಾವ್ ಫರ್ಗಟನ್ ದಟ್ ಫಾರ್ ಎ ಲಾಂಗ್ ಟೈಮ್. ಅದ ಕಾರಣಗಳೆಲ್ಲ ಬೇಡ, ಹಿಸ್ಟ್ರಿಗೆ ಹೋಗ್ಬೇಕಾಗತ್ತೆ. ಬಟ್ ಐ ಹ್ಯಾವ್ ಟು ಎಂಡ್ ದಿಸ್. ಆದರೆ ಇದು ನಮಗೆ ಗೊತ್ತಾಗಬೇಕು, ನಮ್ಮ ಭಾರತೀಯ ಪರಂಪರೆಯಲ್ಲಿ ಕೇವಲ ನಾವು ಇಷ್ಟಕ್ಕೆ ಸೀಮಿತರಾದವರಲ್ಲ. ಆ ದೈವೀಕ ಶಕ್ತಿಯನ್ನು ನಮ್ಮೊಳಗೆ ತಗೊಂಡು ಇಡೀ ಜಗತ್ತಿಗೆ ಮಾರ್ಗದರ್ಶನ ನೀಡುವಲ್ಲುವ ಶಕ್ತಿ ನಮ್ಮಲ್ಲಿದೆ. ನಾನು ಅದಕ್ಕೆ ಆಶೀರ್ವಾದ ಮಾಡಿ ಹುಟ್ಟುವ ಮಕ್ಕಳಿಗೆ 15 ವರ್ಷ 20 ವರ್ಷ ತಳತಳಕ ನಿಂತಿದ್ರು ಆಗಿರಲ್ಲ, ಆಶೀರ್ವಾದ ಮಾಡಿದ ತಕ್ಷಣ ಅವರು ಕನ್ಸೀವ್ ಆಗಿ ಮಗು ಹುಟ್ಟುತ್ತೆ. ನಾನು ಅವರಿಗೆಲ್ಲ ಹೇಳ್ತಿರ್ತೀನಿ, ಇದು ಯಾರು ನಿಮ್ಮ ಮಕ್ಕಳಲ್ಲ, ಜಗನ್ಮಾತೆಯ ಮಕ್ಕಳು. ನನ್ನ ಗುರಿ ನಿನಗೊಂದು ಸಂತಾನ ಆಗಲಿ ಅನ್ನೋದಲ್ಲ, ಆದರೆ ಆ ಸಂತಾನ ನಮ್ಮ ಜಗತ್ತಿನ, ನಮ್ಮ ಭಾರತೀಯ ಪರಂಪರೆಯನ್ನ, ಆಧ್ಯಾತ್ಮಿಕತೆಯನ್ನ, ದೈವೀಕತೆಯನ್ನ ಮುಂದೆ ಜಗತ್ತಿಗೆ ತೋರಿಸುವ ಮಕ್ಕಳಾಗಬೇಕು ಅಂತ ಆಶೀರ್ವಾದ ಮಾಡಿ ನಿನಗೆ ಮಗುವಿನೇ ಹೊರತು ನೀನು ಹೆಸರಿಗಷ್ಟೇ ತಾಯಿ, ಇದರ ನಿಜವಾದ ತಾಯಿ ಜಗನ್ಮಾತೆ. ದಟ್ ಇಸ್ ದ ವೆರಿ ಪರ್ಪಸ್. ಹಾಗಾಗಿ ದೈವೀಕತೆ ಅಂತಕ್ಕಂಥದ್ದಾಗಲಿ, ಆಧ್ಯಾತ್ಮಿಕತೆ ಅಂತಕ್ಕಂಥದ್ದಾಗಲಿ, ನಾವು ಸಂಪೂರ್ಣವಾಗಿ ಏನೋ ನಮ್ಮದೇ ಆದ ಕಲ್ಪನೆಯನ್ನು ಮಾಡಿಕೊಂಡು ಭ್ರಮಗಳನ್ನು ಹುಟ್ಟಿಸಿ ಜನರನ್ನು ತಪ್ಪು ದಾರಿಗೆ ಹೇಳ್ಕೊಂಡು ಬರ್ತಾ ಇದೆ. ಆದರೆ ನಮ್ಮದು ಯಾವುದು ಹಾಗಲ್ಲ, ಸತ್ಯದ ಕಡೆಗೆ ನಡೆಯುವುದೇ ಧರ್ಮ. ಯಾವುದು ಆ ಸತ್ಯ? ಆತ್ಯಂತಿಕ ಸತ್ಯದ ಕಡೆಗೆ ನಡೀತಕ್ಕಂಥದ್ದು. ಇದು ಅಪ್ರಸ್ತುತ, ನಮ್ಮ ಗುರುಗಳು ನನಗೆ ಪರ್ಸನಲ್ ಆಗಿ ಹೇಳಿದ ಮಾತು, ನಾನೆಲ್ಲೂ ಹೇಳಿಲ್ಲ. ಒಂದು ಮಾತನ್ನು ಹೇಳಿದರು, ನಾಗೇಂದ್ರ, ನಮ್ಮ ದೇಶದ ನಿಜವಾದ ಆಧ್ಯಾತ್ಮಿಕತೆ ಬೆಳಗಬೇಕು ಅಂದರೆ ಈ ದೇಶದಲ್ಲಿರುವ ಎಲ್ಲ ದೇವಸ್ಥಾನಗಳನ್ನು ಕನಿಷ್ಠ 5 ವರ್ಷ ಬಾಗಿಲು ಹಾಕಬೇಕು ಅಂತ. ಇಟ್ ಈಸ್ ಹಾರ್ಡ್ ಬಟ್ ಇಸ್ ದ ಟ್ರೂತ್. ಬಿಕಾಸ್ ಆ ಜನ ದೇವರ ಹೆಸರಲ್ಲಿ ನಾವು ಎಷ್ಟು ಅವನನ್ನು ದೇವರಿಗೂ ಮೋಸ ಮಾಡಿ ನಾವು ಜನರನ್ನು ಮೋಸ ಮಾಡ್ತಿದ್ದೀವಿ. ಅಷ್ಟೇ ಅಲ್ಲ, ದೇವರ ಹೆಸರಲ್ಲಿ ನಮಗೂ ನಾವೆಷ್ಟು ಮೋಸ ಮಾಡ್ಕೋತಿದ್ದೀವಿ. ಸೋ ಕಾಲ್ಡ್ ದ ಇಂಟೆಲಿಜೆಂಟ್ ಎಜುಕೇಟೆಡ್ ಫೂಲ್ಸ್.
ಯು ಹ್ಯಾವ್ ಬಿಕಮ್ ಎಜುಕೇಟೆಡ್ ಫೂಲ್ಸ್. ನಿಜವಾದ ಆಧ್ಯಾತ್ಮಿಕತೆಯನ್ನು ಮರೆತು ವಾಸ್ತುವಿನ ಹೆಸರಲ್ಲಿ ಮನೆಯನ್ನು ಒಡೆಸಿ ಮನೆಯ ಭಾಗಲನ್ನು ಇಡಿಸುವಂತಹ ಮೂರ್ಖರಾದವಲ್ಲ. ಜ್ಯೋತಿಷ್ಯದ ಹೆಸರಿನಲ್ಲಿ ನಮ್ಮ ಜೀವನವನ್ನೇ ಹಾಳು ಮಾಡ್ತಾ ಇದ್ದೀವಲ್ಲ. ಮದುವೆ ಅಂದ ತಕ್ಷಣ ತಗೊಂಡು ಹೋಗಿ ಜ್ಯೋತಿ, ವಾಟ್ ಈಸ್ ದಿಸ್ ನಾನ್ ಸೆನ್ಸ್? ಅದಕ್ಕೆ ಅರ್ಥ ಇದೆಯಾ ಜಾತಕ ತೋರಿಸೋದಕ್ಕೆ? ಆದರೆ ಒಂದು ನಮ್ಮ ಬುದ್ಧಿವಂತ ಜನಾಂಗ, ಒಂದು ನಮ್ಮ ಅರೆಮಾಜಿ ತಮ್ಮನ್ನು ತಾವು ಮೆರೆಸ್ತಾ ಇದ್ದಾರೆ. ನಿಜವಾಗಿ ಆಸ್ಟ್ರಾಲಜಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಿರೋದೇನು, ಮನೋನಿಶ್ಚಯವೇ ಅಂತಿಮ ಅಂತ ಬರೀತಾರೆ, ಅಂಡರ್ಲೈನ್ ಮಾಡಿ ಬರೀತಾರೆ. ಇದನ್ನು ಯಾರೂ ಹೇಳಲ್ಲ. ಹಾಗಾದರೆ ಹಿಂದಿನಿಂದ ಮಾಡ್ಕೊಂಬಂದ್ರಲ್ಲ ಜಾತಕ ತೋರಿಸೋದು, ತಪ್ಪ? ತಪ್ಪಲ್ಲ. ಈಗ 40-50 ವರ್ಷಗಳ ಹಿಂದೆ, ಜಸ್ಟ್ 50-60 ಇಯರ್ಸ್ ಬ್ಯಾಕ್ ಏನಾಗ್ತಿತ್ತು, ಹುಡುಗ ಹುಡುಗಿನ ನೋಡ್ತಿರ್ಲಿಲ್ಲ, ಹುಡುಗಿ ಹುಡುಗನ್ ನೋಡಿರ್ತಿರ್ಲಿಲ್ಲ. ತೆರೆ ಎಳೆದಾಗಲೇ ಇಬ್ರು ಒಬ್ರನ್ನೊಬ್ರು ನೋಡ್ತಿದ್ದಿದ್ದು. ಹಾಗಾಗಿ ಹುಡುಗಿಯ ತಂದೆಗೆ ಆತಂಕ. ಏನ್ ಆತಂಕ? ನನ್ನ ಮಗಳು ಹೇಗೆ ಬದುಕ್ತಾಳು ಅಂತ ಜಾತಕ ಹಿಡ್ಕೊಂಡು ಹೋಗೋರು. ಅಲ್ಲಿ ಮನೋನಿಶ್ಚಯಕ್ಕೆ ಅವಕಾಶ ಇರಲಿಲ್ಲ. ಆದ್ರೆ ಇವತ್ತೇನಾಗಿದೆ, ಪ್ರೀ ವೆಡ್ಡಿಂಗ್ ಅಂತೇಳಿ ಇವಳೆಲ್ಲೋ ಆನೆ ಮೇಲೆ ಹಿಂದಿಳಿತಾಳೆ, ಅವನ ಆನೆಯಿಂದ ಇಳಿಸ್ಕೊತಾನೆ, ಇವಳು ಯಾರೋ ಉಯ್ಯಾಲೆಯಲ್ಲಿ ಹೀಗೆ ತೂಗ್ಬಿಡ್ತಾಳೆ, ಅವನು ತೂಗ್ಕೊಂಡು ಹೀಗೆ ಬರ್ತಾನೆ. ಎಲ್ಲ ಮನೋನಿಶ್ಚಯವೇ ಆಗಿರುತ್ತೆ. ಶಾಸ್ತ್ರ ಬಹಳ ಕ್ಲಿಯರ್ ಆಗಿ ಹೇಳುತ್ತೆ, ಜ್ಯೋತಿಷ್ಯ ಶಾಸ್ತ್ರ ಬಹಳ ಕ್ಲಿಯರ್ ಆಗಿ ಹೇಳುತ್ತೆ, ಮನೋನಿಶ್ಚಯವೇ ಅಂತಿಮ. ಎಲ್ಲಿ ಯಾವಾಗ ಚಂದ್ರ ಗುರು ಬುಧ ಯಾವ ಶನಿ ಎಲ್ಲೂ ಯಾರು ಬರಲ್ಲ, ಒಂದು ಸರಿ ಮನೋ ಇಬ್ರು ಮಾತಾಡಿ ನಿಶ್ಚಯ ಮಾಡ್ಕೊಂಡು ಮನೋನಿಶ್ಚಯ ಆದ್ಮೇಲೆ ನಿನಗೆ ಯಾವ ಜಾತಕ ತೋರಿಸೋದ್ರಲ್ಲೂ ಅರ್ಥ ಇಲ್ಲ. ಆದ್ರೆ ಅದನ್ನು ನಾವು ಮರೆತ್ವಿ. ಇವ್ರು ಮುಚ್ಚಿಬಿಡ್ತಾರೆ, ಅದೇನೋ 32 ಕೂಟ ಆಗಲಿಲ್ಲ ಅಂತೋ, 38 ಕೂಟ ಆಗಲಿಲ್ಲ ಅಂತೋ ಅವರಿಬ್ರು ಒಪ್ಕೊಂಡಿದ್ರು. ವಾಟ್ ಈಸ್ ದಿಸ್ ನಾನ್ ಸೆನ್ಸ್ ವಿ ಆರ್ ಗೋಯಿಂಗ್? ದಟ್ ಈಸ್ ವೈ ಕಾಲ್ ದೆಮ್ ಎಜುಕೇಟೆಡ್ ಫೂಲ್ಸ್. ಇವತ್ತು ಓಪನ್ ಅಲ್ವಲ್ಲ ಅಂತ ಇಷ್ಟು ಮಾತಾಡಿದೆ, ವೇದಿಕೆ ಮೇಲೆ ಇಷ್ಟು ಮಾತಾಡಬಾರ್ದು. ಮತ್ತು ನಾಳೆ ಯಾವುದೇ ಕಾಂಟ್ರವರ್ಸಿ, ನನಗೆ ಯಾಕೆ ಬೇಕು ಕಾಂಟ್ರವರ್ಸಿಗಳು? ಅಯ್ಯೋ, ಹ್ಞೂ ಗುರೂಜಿ ಹಾಸನದಲ್ಲಿ ಜ್ಯೋತಿಷ್ಯವನ್ನು ವಾಸ್ತವನ್ನು ತಿರಸ್ಕರಿಸುವ ಮಾತಾಡಿದ್ರು. ಯಾ ನಮ್ಮ ಪಾಡಿ ನಾವು ಭಗವಂತ ಅಮ್ಮ ಅನ್ಕೊಂಡಿರೋರು ನಮ್ಗೆ ಯಾಕೆ? ನಾನೇ ಅನೇಕರು ಟಿ ವಿಯವ್ರು ಕರೆದ್ರು, ನನ್ನದೇ ನಮ್ಮ ಕಾಂಟ್ರವರ್ಸಿ ಬರಲ್ಲಪ್ಪ. ನಾನು ನಿಮ್ಮ ಟಿ ವಿ ಮಾಧ್ಯಮ, ನನಗೆ ಇನ್ಫ್ಯಾಕ್ಟ್ ನಿಮ್ಮ ಸೋಷಿಯಲ್ ಮಾಧ್ಯಮವೇ ಬೇಡ. ಯಾಕೆಂದ್ರೆ ಇವತ್ತೇನಾಗಿದೆ ಅಂದರೆ, ಈ ಟಿ ವಿಯವರು ಇವ್ರನ್ನ ಹೊಗಳು ಬರೀತು ಅಂದರೆ ಅದಕ್ಕೆ ಎದುರುಗಡೆ ಇರೋನು ಇವ್ರು ಯಾಗಲ್ಲ ಅಂತ ನನಗೆ ಹಾಗೂ ಅಲ್ಲ ಹೀಗೂ ಅಲ್ಲ, ನಾನು ಇರೋದೇ ಹೀಗೆ. ವೈ ಶುಡ್ ವಾಂಟ್ ಆಲ್ ದಿಸ್ ಥಿಂಗ್? ಆದರೆ ಟೋಟಲಿ ದ ವೆರಿ ಕಾನ್ಸೆಪ್ಟ್ ಏನಪ್ಪ ಅಂದರೆ, ದೈವಿಕತೆ ಅನ್ನೋದು ನಮ್ಮಿಂದ ಮರೆಯಾಗಿಲ್ಲ. ಆ ದೈವಿಕತೆ ಅನ್ನೋದೇ ನಮ್ಮ ಜೀವನದ ಸತ್ವ, ಆ ದೈವಿಕತೆ ಅನ್ನೋದೇ ನಮ್ಮ ಜೀವನದ ದೇಶದ ಮರ್ಮ. ಇದನ್ನು ಒಳಹೊಕ್ಕು ನೋಡಿದಾಗ ನಮ್ಮ ದೇಶ ಅದ್ಭುತವಾದ ದೇಶ, ಅಷ್ಟೇ ಅಲ್ಲ ನಮ್ಮ ಜೀವನವು ಕೂಡ ಅದ್ಭುತವಾದ ಜೀವನ ಅಂತ ಹೇಳ್ತಾ ಬಹಳ ಹೊತ್ತು ಮಾತಾಡಿದೆ. ಆ್ಯಕ್ಚುಲಿ ಇಷ್ಟೊತ್ತಿಗೆ ನಾನು ಚಿಕ್ಕ ನಾಯಕನಲ್ಲಿ ಹೊರಡೋಣ ಅನ್ಕೋತಾ ಇದ್ದೆ, ಬಟ್ ಹ್ಯಾವ್ ಟೇಕನ್ ಎ ಲಾಟ್ ಟೈಮ್. ಟೋಟಲಿ ನಗನಗ್ತಾ ಬಿಡಬೇಕು ಮನುಷ್ಯ, ದ ವೆರಿ ಪರ್ಪಸ್ ಇಸ್ ದಟ್. ಇಡೀ ಇಷ್ಟೆಲ್ಲ ನಡೀತಾ ಇರೋದು ಏನಪ್ಪ ಅಂದರೆ, ಎಲ್ಲರೂ ಒಂದಲ್ಲ ಒಂದು ದಿನ ಹೊರಡಲೇಬೇಕು. ಯಾರೂ ಇಲ್ಲಿ ಪರ್ಮನೆಂಟ್ ಆಗಿರೋಕ್ಕೆ ಸಾಧ್ಯವೇ ಇಲ್ಲ. ಆದರೆ ಇರುವಷ್ಟು ಜನ, ಇರುವಷ್ಟು ದಿನ ನಾನು ಹೇಗಿರ್ತೀನಿ ಅನ್ನೋದು ಮುಖ್ಯ. ಹೇಗಿರಬೇಕು? ನಗನಗ್ತಾ ಇರಬೇಕು. ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುತ್ತ ನಗಿಸುವುದು ಅತಿಶಯದ ಧರ್ಮ ಮುಂಕುತಿಮ್ಮ ಅಂತ ನಾವು ನಗನಗ್ತಾ ಇದ್ದು, ನಮ್ಮ ಸುತ್ತ ಇರೋರೂ ನಗನಗಿಸ್ತಾ ಇಡೀ ಜೀವನವನ್ನು ನಗುಮಯವಾಗಿ ಮಾಡ್ತಾ ಹೋಗುವಾಗಲೂ ಬಾಯ್ ಅಂತ ಎಲ್ರಿಗೂ ಹೇಳಿ ಹತ್ಕೊಂಡಲ್ಲ ಹೋಗೋದು, ಕಣ್ಣೀರು ಹಾಕ್ಕೊಂಡು ಹೋಗಬಾರ್ದು. ಬಾಯ್ ಸಿ ಯು ನೆಕ್ಸ್ಟ್ ಟೈಮ್ ಅಂತ ಹೇಳಿ ಪುನರ್ಜನ್ಮ ಇದ್ರ ಮುಂದೆ ಸಿಕ್ಕೋಣ ಅಂತ ಹೋಗಿ ನಗನಗ್ತಾ ಇರಬೇಕು ಅನ್ನೋದು ಇದು ಬಹಳ ಉದ್ದೇಶ. ದಟ್ಸ್ ದ ವೆರಿ ಕಾನ್ಸೆಪ್ಟ್. ಅದರಿಂದ ನಾವು ಹೇಳೋದು ಎಲ್ರಿಗೂ ಇಷ್ಟೇ, ಬಿ ಹ್ಯಾಪಿ ಆ್ಯಂಡ್ ಕೀಪ್ ಆನ್ ಸ್ಮೈಲಿಂಗ್. ಬಿ ಹ್ಯಾಪಿ ಆ್ಯಂಡ್ ಕೀಪ್ ಆನ್ ಸ್ಮೈಲಿಂಗ್. ಬಿ ಹ್ಯಾಪಿ ಆ್ಯಂಡ್ ಕೀಪ್ ಆನ್ ಸ್ಮೈಲಿಂಗ್. ಹೆದರಬೇಡ, ಯಾಕೆ ಅಂದರೆ ಜಗನ್ಮಾತೆ ಯಾವಾಗಲೂ ನಿನ್ನ ಜೊತೆಗೆ ಇದ್ದೇ ಇದ್ದಾಳೆ. ಯಾವಾಗಲೂ ಇದನ್ನು ಮರಿಬೇಡ. ಯಾರೋ ಹಾಡು ಹೇಳಿದಾಗೆ, ವಚನ ಹೇಳಿದಾಗೆ, ನೀ ಬರುವಾಗಲೂ ಒಂಟಿ ಅಲ್ಲ, ಇರುವಾಗಲೂ ಒಂಟಿ ಅಲ್ಲ, ಹೋಗುವಾಗಲೂ ಒಂಟಿ ಅಲ್ಲ, ನಿನ್ನನ್ನು ಈ ಜಗತ್ತಿಗೆ ಕರ್ಕೊಂಬಂದಿದ್ದು ಆ ಜಗನ್ಮಾತೆ ನಿನ್ನಮ್ಮ. ನೀನು ಇಲ್ಲಿರುವಾಗಲೂ ನಿನ್ನ ಜೊತೆ ಇರೋಳು, ಯಾವಾಗಲೂ ಇರೋಳು ಜಗನ್ಮಾತೆ. ನೀನು ಹೋಗುವಾಗಲೂ ಕೂಡ ನಿನ್ನನ್ನು ಕರ್ಕೊಂಡು ಹೋಗೋಳು, ಕೈ ಹಿಡಿದು ಕರ್ಕೊಂಡು ಹೋಗೋಳು ಜಗನ್ಮಾತೆ.
ತಾಯಿ ಆಟ ಆಡಕ್ಕೆ ಮಕ್ಕಳನ್ನ ಬಿಟ್ಟು ಕೂತಿರ್ತಾಳೆ. ಆಟ ಮುಗಿತು ಅಂದ ತಕ್ಷಣ ಅವಳೇ ಮನೆ ಒಳಕ್ಕೆ ಕರ್ಕೊಂಡು ಹೋಗ್ತಾಳೆ. ಹಾಗೆ ತಂದು ಇಲ್ಲಿ ಪ್ರಪಂಚದ ಆಟಕ್ಕೆ ಬಿಟ್ಟೋಳು ಜಗನ್ಮಾತೆ. ಆಟ ಆಡುವಾಗಲೂ ನಮ್ಮನ್ನ ನೋಡ್ತಾ ಕೂತಿರೋಳು, ನಮಗೆ ತೊಂದರೆ ಆಗದೆ ನೋಡ್ಕೊಳ್ಳೋಳು ಜಗನ್ಮಾತೆ. ಕೊನೆಗೆ ಆಟ ಮುಗಿದ ಮೇಲೂ ಕರ್ಕೊಂಡು ಹೋಗೋಳು ಜಗನ್ಮಾತೆ. ಅದರಿಂದ ನೀನು ಒಂಟಿ ಅಲ್ಲ, ಯಾವಾಗಲೂ ಒಂಟಿ ಅಲ್ಲ, ನಿನ್ನ ಜೊತೆಗೆ ಅವಳಿದ್ದೇ ಇದ್ದಾಳೆ. ನೀನು ಅವಳನ್ನ ಮರ್ತಿದೆಯೇ ಹೊರತು ಅವಳು ನಿನ್ನನ್ನು ಮರ್ತಿಲ್ಲ. ಅದರಿಂದ ಅವಳನ್ನ ಸ್ಮರಣೆ ಮಾಡು. ಜೈ ಶ್ರೀ ಮಾತ, ಜೈ ಶ್ರೀ. ಆದರೆ